ಎಸ್ ವೀಕ್ಷಕರೇ ನಮಸ್ತೆ ನಾನು ಕಿರಣ್ ಕಾರ್ತಿಕ್ ಇವತ್ತಿನ ಈ ಒಂದು ವಿಶೇಷ ಕಾರ್ಯಕ್ರಮ ಪ್ರೈಮ್ ಡಿಬೇಟ್ನಲ್ಲಿ ಏನಪ್ಪ ಅಂದರೆ ಎಲ್ಲ ರೀತಿಯ ಒಂದು ಮಹಿಳೆಯರಿಗೆ ಇವತ್ತಿನ ಒಂದು ದಿನ ಸಂತಸದ ವಿಷಯನೇ ಅಂತ ಹೇಳ್ಬೋದು ಎಲ್ಲರಿಗೂ ಸಹ ಮೊದಲಿಗೆ ವುಮೆನ್ಸ್ ಡೇ ಆಚರಣೆಯ ಎಲ್ಲರಿಗೂ ಸಹ ಶುಭಾಶಯಗಳನ್ನ ತಿಳಿಸ್ತಾ ಮುಖ್ಯವಾಗಿ ವುಮೆನ್ಸ್ ಅಂತಿದ ಹಾಗೆ ಎಲ್ರಿಗೂ ಕೂಡ ಒಂದು ರೀತಿಯಲ್ಲಿ ಆರೋಗ್ಯದ ಕ್ಷೇತ್ರದ ಬಗ್ಗೆ ನಿಜವಾಗಿಯೂ ಹೆಚ್ಚಿನ ಅಂಥ ಒಂದು ಕಾಳಜಿನ ವಹಿಸಬೇಕಾಗತ್ತೆ ಅದೇ ರೀತಿಯಾಗಿ ಈ ಒಂದು ಕಾಳಜಿನ ವಹಿಸಲಿಕ್ಕೆ ಹಲವಾರು ಸಂಘ ಸಂಸ್ಥೆಗಳು ಮುಂದೆ ಬರ್ತಾ ಇರ್ತದೆ ಅದೇ ಒಂದು ಸಂಘ ಸಂಸ್ಥೆಗಳಲ್ಲಿ ಮುಖ್ಯವಾಗಿ ಎದ್ದು ಕಾಣುವಂಥದ್ದು ಮುಖ್ಯವಾಗಿ ಎಲ್ಲರಿಗೂ ಸಹ ಎದ್ದು ಕಾಣುವಂಥದ್ದು ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಓಕೆ ಈ ಒಂದು ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಅಡಿಯಲ್ಲಿ ಏನೆಲ್ಲ ಒಂದು ಪ್ರಾಜೆಕ್ಟ್ಗಳು ನಡೀತಾ ಇದೆ ಮತ್ತು ಹಾಗೆ ಈ ಒಂದು ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಅಂಡರಲ್ಲಿರುವ ಎಲ್ಲ ರೀತಿಯಾದಂಥ ಒಬ್ಬ ಡಾಕ್ಟರ್ಸ್ಗಳಾಗಿರ್ಬೋದು ಸರ್ಜನ್ಸ್ಗಳಾಗಿರ್ಬೋದು ನರ್ಸಸ್ಗಳಿರ್ಬೋದು ಅವರೆಲ್ಲ ಯಾವ ರೀತಿಯಾದಂಥ ಒಂದು ಸೇಫ್ಟಿ ಮೆಷರ್ಸನ್ನು ಮಹಿಳೆಯರಿಗಾಗಿ ತಗೋತಿದ್ದಾರೆ ಬನ್ನಿ ಇದೆಲ್ಲದರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಇವತ್ತು ನಮ್ಮ ಜೊತೆ ರೆಡಿ ಇದ್ದಾರೆ ಮೊದಲಿಗೆ ಡಾಕ್ಟರ್ ನಳಿನಿಯವರು ಪ್ಯಾಥಾಲಜಿಸ್ಟ್ ಟಿ ಎಚ್ ಎಸ್ ಇವರು ಸಹ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಾರೆ ಮ್ಯಾಮ್ ಮೊದಲಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಓಕೆ ಹಾಗಾದರೆ ಈಗ ಮತ್ತೊಬ್ಬರು ಡಾಕ್ಟರ್ ಗಿರಿಜಾ ಅವರು ಗೈನೆಕಾಲಜಿಸ್ಟ್ ತುಮಕೂರು ಇವರು ಸಹ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಾರೆ ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್ ಕಾರ್ಯಕ್ರಮಕ್ಕೆ ತಮಗೂ ಸಹ ಸ್ವಾಗತ ಓಕೆ ಮೇಡಮ್ ಮುಖ್ಯವಾಗಿ ಇವತ್ತಿನ ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಹೇಳ್ಬೇಕಂದ್ರೆ ಮೊದಲಿಗೆ ಏನಪ್ಪಾ ಅಂದರೆ ಹೆಣ್ಣು ಮಕ್ಕಳಿಗೆ ಒಂದು ವಿಶೇಷವಾದ ಪ್ರಾತಿನಿಧ್ಯತೆಯನ್ನು ಕೊಡಬೇಕು ಸೊಸೈಟಿಯಲ್ಲಿ ಹಾಗೆ ಇಂದು ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ಸೆಲೆಬ್ರೇಷನ್ ಆಲ್ ಓವರ್ ಇಂಡಿಯಾ ತುಂಬ ಅತ್ಯಂತ ಸಂಭ್ರಮದಿಂದ ನಡೀತಿದೆ ಹಾಗಾದರೆ ಮುಖ್ಯವಾಗಿ ವಾಟ್ ಈಸ್ ದ ಇಂಪಾರ್ಟೆಂಟ್ ಪಾರ್ಟ್ ಆಫ್ ವುಮೆನ್ ಇನ್ ಅವರ್ ಲೈಫ್ ಡೈಲಿ ಲೈಫ್ ಅಂತ ಹೇಳೋಕೆ ಇಷ್ಟಪಟ್ಟರೆ ಮೊದಲಿಗೆ ಏನು ಹೇಳ್ತೀರಾ ಮೇಡಮ್ ಖಂಡಿತ ಮೊದಲನೇದಾಗಿ ನಾವು ಭಾರತೀಯ ವೈದ್ಯಕೀಯ ಸಂಘ ತುಮಕೂರು ಅಲ್ಲಿ ಅದರ ಅಡಿಯಲ್ಲಿರುವ ಮಹಿಳಾ ವಿಭಾಗದ ನನ್ನ ಚೇರ್ಪರ್ಸನ್ನು ಅವರು ಅದರ ಕಾರ್ಯದರ್ಶಿ ಅದರ ಪರವಾಗಿ ನಾವು ಇವತ್ತು ಮಾತಾಡಕ್ಕೆ ಬಂದಿದ್ದೀವಿ ಏನು ಅಂತಂದ್ರೆ ನನ್ನ ಪ್ರಕಾರ ಮಹಿಳಾ ದಿನಾಚರಣೆ ಸುತ್ತಮುತ್ತಲೂ ಎಲ್ಲ ರೀತಿಯ ಒಂದು ಹೈಪ್ ನಡೆಯುತ್ತೆ ಮಹಿಳೆಯ ಬಗ್ಗೆ ಒಳ್ಳೆ ಮಾತಾಡೋದು ಒಳ್ಳೆ ಮಾ ಹಾಡು ಹೇಳೋದು ಮಹಿಳೆಯರನ್ನ ದೇವರ ಸ್ಥಾನಕ್ಕೆ ಒಂದಿನದೋಸ್ಕರ ಹೋಲಿಸ್ತಾರೆ ಆದರೆ ಅದೇ ಮತ್ತೆ ಮರುದಿನ ಏನೋ ಅದೇ ನೆಕ್ಸ್ಟ್ ಕ್ಷಣದಿಂದನೇ ಅವರನ್ನ ಮತ್ತೆ ಕೆಳಗೆ ಹಾಕೋಕ್ಕೆ ಎಲ್ಲ ರೀತಿಯ ಪ್ರಯತ್ನಗಳು ನಡೀತವೆ ಸೊ ಜಿ ಎಸ್ ಶಿವರುದ್ರಪ್ಪನವ್ರು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಮನೆ ಮನೆಯಲ್ಲಿ ದೀಪ ಮೂಡಿಸಿ ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ ತಂದೆ ಮಗುವ ತಬ್ಬಿದಾಕೆಕಿಗೆ ಸ್ತ್ರೀ ಎಂದರೆ ಅಷ್ಟೇ ಸಾಕೆ ಅಂತ ಅದು ಒಂದು ಪ್ಯಾರ ಅಷ್ಟೇ ನಾನು ಹೇಳಿರೋದು ಅಷ್ಟು ಚೆನ್ನಾಗಿ ಹೇಳಿದ್ದಾರೆ ಆದರೆ ಏನಾಗುತ್ತೆ ಅಂತಂದರೆ ಈ ಹೈಪು ಇದೇನು ಪ್ರಚಾರ ಇದೆಯಲ್ಲ ಇದೊಂದೇ ದಿನ ಸುತ್ತ ಇರಬಾರ್ದು ಎಲ್ಲ ಗಂಡಸಂದರು ಕೂಡ ಪ್ರತಿನಿತ್ಯ ತಮ್ಮ ಜೀವನದಲ್ಲಿ ಬರುವ ಎಲ್ಲಾ ಮಹಿಳೆಯರಿಗೂ ಯಾವಾಗ ಗೌರವದಿಂದ ಕಾಣಕ್ಕೆ ಸ್ಟಾರ್ಟ್ ಮಾಡ್ತಾರೋ ಆವಾಗ ನಿಜವಾಗ್ಲಿ ನಿಜವಾಗ್ಲೂ ವುಮನ್ ಅಂತ ನಾನು ಸೂಪರ್ ಮ್ಯಾಮ್ ಒಳ್ಳೆ ಲೈನ್ಸ್ ಕೂಡ ಹೇಳಿದ್ರಿ ಜಿ ಎಸ್ ಶಿವರುದ್ರಪ್ಪನವರು ತಿಳಿಸಿದಂತಹ ಒಂದು ಒಳ್ಳೆ ಲೈನ್ಸ್ ಹಾಗೆ ಆ ಒಂದು ಕೇವಲ ಇದು ಸೆಲೆಬ್ರೇಷನ್ಗೆ ಮಾತ್ರ ಸೀಮಿತವಾಗಿರಬಾರ್ದು ದಿನನಿತ್ಯವೂ ಸಹ ಮಹಿಳೆಯರಿಗೆ ಸಮಾನದ ಸ್ಥಾನಮಾನ ಗೌರವವನ್ನ ಎಲ್ಲರೂ ಸಹ ಕೊಡ್ಬೇಕಾಗತ್ತೆ ಅನ್ನೋ ಒಂದು ಮಾತನ್ನ ಹೇಳಿದ್ರೆ ಥ್ಯಾಂಕ್ ಯು ಮೇಡಮ್ ನಳೀನಾ ಈಗ ನೀವು ಸಹ ಈ ಒಂದು ವುಮೆನ್ಸ್ ಡೇ ಸೆಲೆಬ್ರೇಷನ್ ಬಗ್ಗೆ ಹೇಳೋದಾದರೆ ಏನು ಹೇಳ್ತೀರಾ ನಾನು ಮೇಡಮ್ ಹೇಳೋ ಥರನೇ ವಿಮೆನ್ ಒಂದು ದಿವಸ ಮಾತ್ರ ಏನಕ್ಕೆ ಅದು ವಿಮೆನ್ಸ್ ಡೇ ಅಂತ ಇಟ್ಟಿದ್ದಾರೆ ಅಂದರೆ ಎಲ್ಲರೂ ಬಂದು ಒಂದು ಸೊಸೈಟಿನಲ್ಲಿ ಮ್ಯಾನ್ ಈಸ್ ಈಕ್ವಲ್ ಟು ವುಮೆನ್ ಯಾವ ಸೊಸೈಟಿ ಯಾವ ಸಿವಿಲೈಸೇಷನ್ ಅದನ್ನ ಬಂದು ಅರ್ಥ ಮಾಡಿಕೊಂಡು ಅದನ್ನ ಬಂದು ಬಳಸ್ಕೊಂಡು ಬರ್ತಾರೋ ಆ ಸಿವಿಲೈಸೇಷನ್ ಈಸ್ ಅಡ್ವಾನ್ಸ್ಡ್ ಸಿವಿಲೈಸೇಷನ್ ಅಲ್ವಾ ನಮಗೆ ನಮ್ಮ ಹಿಸ್ಟ್ರಿ ನೋಡಿದ್ರೆ ಎಷ್ಟೋ ಬಂದು ಈಗ ಮೊಘಲ್ಸ್ ಬಂದ್ರು ಆಮೇಲೆ ಬಂದು ಬ್ರಿಟಿಷರ್ಸ್ ಬಂದ್ರು ಯಾವುದೇ ಅಲ್ಲಿ ನೋಡಿದ್ರೆ ಯಾರು ಚೆನ್ನಾಗೆ ಬಂದು ಇದ್ರು ಅಂತ ನೋಡಿದ್ರೆ ಆ ಸೊಸೈಟಿನಲ್ಲಿ ಲೇಡೀಸ್ನ ಬಂದು ರೆಸ್ಪೆಕ್ಟ್ ಮಾಡಿ ಅವ್ರಿಗೆ ಈಕ್ವಲ್ ರೈಟ್ಸ್ ಕೊಟ್ಟು ಫ್ರೀಡಮ್ ಕೊಟ್ಟು ಆ ಥರ ಬಂದು ಇರೋ ಸಿವಿಲೈಸೇಷನ್ನೇ ಬಂದು ಚೆನ್ನಾಗ ಬಂದು ಬದುಕಿದೆ ಅಂತ ಬಂದು ಕ ಶುದ್ಧಿ ಅದೇ ಥರ ನಮ್ಮ ಈಗ ಇರೋ ಸೊಸೈಟಿನಲ್ಲಿಯೂ ವಿಮೆನ್ ಆರ್ ಈಕ್ವಲ್ ಟು ಮೆನ್ ಅವ್ರಿಗೆ ಈಕ್ವಲ್ ರೈಟ್ಸ್ ಕೊಡಬೇಕು ಎಲ್ಲ ರೀತಿನಲ್ಲಿನೂ ಅವ್ರಿಗೆ ರೆಸ್ಪೆಕ್ಟ್ನೂ ಕೊಡಬೇಕು ಯು ಶುಡ್ ಅವ್ರಿಗೆ ಬಂದು ದೇ ಶುಡ್ ಫೀಲ್ ಕಂಫರ್ಟಬಲ್ ವರ್ಕಿಂಗ್ ಔಟ್ ವರ್ಕ್ ಮಾಡೋದಾಗ್ಲಿ ಸರಿ ಆಫೀಸ್ ಆಗಲಿ ಸರಿ ಹೋಮ್ ಆಗಿ ಅವ್ರಿಗೆ ಒಂದು ಸೇಫ್ ಸೆಕ್ಯೂರ್ ಅಟ್ಮಾಸ್ಫಿಯರ್ ಕೊಡಬೇಕು ಇದನ್ನ ಬಂದು ಎಲ್ಲರೂ ಅರ್ಥ ಮಾಡ್ಕೋಬೇಕು ಅಂತಕ್ಕೋಸ್ಕರನೇ ಇಂಟರ್ನ್ಯಾಷನಲ್ ವಿಮೆನ್ಸ್ ಡೇ ಮಾಡ್ತಾ ಇದ್ದೀವಿ ಒಳ್ಳೆ ಮಾಹಿತಿ ಕೊಟ್ಟರೆ ಯಾಕಪ್ಪ ಅಂದ್ರೆ ಇದು ಕೇವಲ ಒಂದು ಸೆಲೆಬ್ರೇಷನ್ ಆಗಿರಬಾರ್ದು ಮತ್ತೆ ಹಾಗೆ ಎಲ್ಲರಿಗೂ ಒಂದು ರೀತಿಯಲ್ಲಿ ಸಿವಿಲೈಸೇಷನ್ ಈಗ ಮುಂಚೆಲ್ಲ ಯಾವ ರೀತಿ ಇತ್ತು ಅದೇ ರೀತಿಯಾಗಿ ಈಗಲೂ ಸಹ ಒಂದು ರೈಟ್ಸ್ ಫಾರ್ ಎವ್ರಿಮೆನ್ ಅಂದ್ರೆ ಏನಪ್ಪ ಮೆನ್ ಈಸ್ ಈಕ್ವಲ್ ಟು ವುಮೆನ್ ಅಂತ ಓಕೆ ಓಕೆ ಥ್ಯಾಂಕ್ ಯು ಇವತ್ತಿನ ಒಂದು ವಿಶೇಷ ಒಂದು ಕಾರ್ಯಕ್ರಮ ಅಂದ್ರೆ ಏನಪ್ಪಾ ಅಂದ್ರೆ ಪ್ರಾಜೆಕ್ಟ್ ಅಂದ್ರೆ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಈ ಒಂದು ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಬಗ್ಗೆ ಹೇಳೋದಾದ್ರೆ ಗಿರಿಜಾ ಮೇಡಮ್ ನೀವೇ ಹೇಳಿ ಹಾಗಾದ್ರೆ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಅಂದ್ರಲ್ಲಿ ಎಷ್ಟೆಲ್ಲ ಪ್ರಾಜೆಕ್ಟ್ಸ್ ಬರುತ್ತೆ ಮತ್ತೆ ಈ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಏಮ್ ಏನಿದೆ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಅಂದ್ರೆ ಭಾರತೀಯ ವೈದ್ಯಕೀಯ ಸಂಘ ಇದು ರಾಷ್ಟ್ರ ಮಟ್ಟದಲ್ಲೇ ಇದೆ ಆಮೇಲೆ ಅಲ್ಲಿಂದ ನೆಕ್ಸ್ಟ್ ಯೂನಿಟ್ ಇರೋದು ರಾಜ್ಯ ಮಟ್ಟದಲ್ಲಿ ಆಮೇಲೆ ಜಿಲ್ಲಾ ಮಟ್ಟದಲ್ಲಿ ಈಗ ಎಲ್ಲ ಮಟ್ಟದಲ್ಲೂ ಕೂಡ ಅಲ್ಲಿ ಕಾರ್ಯಕ್ರಮಗಳು ಆಮೇಲೆ ಸೊಸೈಟಿ ಸೋಷಿಯಲ್ ಅವೇರ್ನೆಸ್ ಪ್ರೋಗ್ರಾಮ್ಸು ಆಮೇಲೆ ಸೊಸೈಟಿಗೆ ಒಳ್ಳೆ ಒಳ್ಳೆ ಸಮಾಜಕ್ಕೆ ಒಳ್ಳೇದಾಗುವಂತಹ ಎಲ್ಲ ಕಾರ್ಯಚಟುವಟಿಕೆಗಳನ್ನು ನಾವು ಹಮ್ಮಿಕೊಳ್ಳುತ್ತೇವೆ ಈಗ ಏನಾಗುತ್ತೆ ಅಂತಂದರೆ ಎಷ್ಟೋ ಸತಿ ಜನಸಾಮಾನ್ಯರಲ್ಲಿ ಡಾಕ್ಟರ್ ಗಳಂದ್ರೆ ವೈದ್ಯರಂದ್ರೆ ಒಂಥರ ಬೇರೆನೆ ಅವ್ರಿಗೆ ಯೋಚನೆಗಳಿದಾವೆ ಆ ಡಾಕ್ಟರ್ಸ್ ಅಂದ್ರೆ ಬರೀ ದುಡ್ಡು ಮಾಡಕ್ಕಿದ್ದಾರೆ ಮೊದ್ಲಿನಂಗೆ ಇಲ್ಲ ಇವಾಗ ಮೊದಲಿನ ದೇವರು ವೈದ್ಯ ನಾರಾಯಣ ಭವ ಅಂತಿದ್ರು ಈಗ ಆ ತರ ಯಾರ್ದು ಭಾವನೆ ಇಲ್ಲ ಎಲ್ಲರೂ ಅದನ್ನ ಏನ್ ಅನ್ಕೊಂತಾರೆ ಅಂದ್ರೆ ವೈದ್ಯರು ಅಷ್ಟು ದುಡ್ಡು ಕೊಟ್ಟು ಎಂ ಬಿ ಬಿ ಎಸ್ ಸೇರ್ಕೊಂಡಿರ್ತಾರೆ ಎಂಡಿ ಡಿ ಮಾಡ್ತಾರೆ ಆಮೇಲೆ ಬಂದು ಆ ದುಡ್ಡನ್ನೆಲ್ಲ ನಮ್ಮಿಂದಾನೆ ಸುಲಿತಾರೆ ಅದಕ್ಕೆ ಇರೋದು ಆಸ್ಪತ್ರೆಗಳೆಲ್ಲ ಅಂತಿದೆ ಸೊ ಈ ಜನಸಾಮಾನ್ಯರು ಮತ್ತು ವೈದ್ಯರ ಮಧ್ಯೆ ಇರುವ ಈ ತಪ್ಪು ಕಲ್ಪನೆಗಳನ್ನೆಲ್ಲ ದೂರ ಮಾಡಿಗೋಸ್ಕರ ನಾವು ಭಾರತೀಯ ವೈದ್ಯಕೀಯ ಸಂಘದ ವತಿಯಿಂದ ಜನಸಾಮಾನ್ಯರಲ್ಲಿ ಕೂಡ ನಾವು ನಿಮ್ಮಂತೆ ಒಬ್ಬರು ನಾವು ದೇವರಲ್ಲ ದೇವ್ರ ಸಮಾನರೂ ಅಲ್ಲ ನಾವು ದೇವರು ನಮಗೇನೋ ಒಂದು ಶಕ್ತಿ ಕೊಟ್ಟಿದ್ದಾರೆ ಅವರು ಒಂದು ರಾಯಭಾರಿ ವಿ ಆರ್ ರೆಪ್ರೆಸೆಂಟೇಟಿವ್ ಅಂತ ಅಂದ್ಕೊಳ್ಳಿ ಅಂತ ಆಮೇಲೆ ಈ ಎಲ್ಲ ತಪ್ಪು ಕಲ್ಪನೆಗಳನ್ನು ದೂರ ಮಾಡಿ ನಾವು ಕೂಡ ಮುಖ್ಯ ಕೆಲಸ ಮಾಡ್ತಿದ್ದೀವಿ ಎಷ್ಟೊಂದು ಕಾರ್ಯಚಟುವಟಿಕೆಗಳು ಮಾಡ್ತಾ ಇದ್ದೀವಿ ಅನ್ನೋದನ್ನು ನಾವು ಅದನ್ನ ಬಿಂಬಿಸಬೇಕಾಗಿದೆ ಪ್ರತಿ ತಿಂಗಳು ನಾವು ಪ್ರತಿ ಒಂದು ಹೆಲ್ತ್ ಡೇ ಬರುತ್ತೆ ಎಚ್ ಐ ವಿ ಡೇ ಬರುತ್ತೆ ಡಯಾಬಿಟೀಸ್ ಡೇ ಬರುತ್ತೆ ಆಮೇಲೆ ಈ ಥರ ಪ್ರತಿ ತಿಂಗಳು ಕ್ಯಾನ್ಸರ್ ಡೇ ಬರುತ್ತೆ ಅದಕ್ಕೆಲ್ಲದಕ್ಕೂ ಕೂಡ ನಾವು ನಮ್ಮ ಸಂಘದ ವತಿಯಿಂದ ಸುಮಾರು ಕಾರ್ಯಕ್ರಮಗಳನ್ನು ಈ ಪೌರ ಕಾರ್ಮಿಕರಿಗಾಗ್ಲಿ ಆಟೋ ಡ್ರೈವರ್ಸಿಗಾಗಲಿ ಪೊಲೀಸ್ ಪರ್ಸನಲ್ಗಾಗ್ಲಿ ಎಷ್ಟೊಂದು ಈ ಥರ ನಾವು ಮಾಡ್ತಾನೆ ಬಂದಿದ್ದೀವಿ ಈಗ ಮುಂದೆನೂ ಮಾಡ್ತೀವಿ ಅದರಲ್ಲಿ ನಮ್ಮದು ಮಹಿಳಾ ವಿಭಾಗದಿಂದ ನಾವು ಈ ವರ್ಷ ಏನಂತಂದರೆ ಕೆಲವು ಪ್ರಾಮುಖ್ಯ ಟಾಪಿಕ್ಸ್ನ ಟಚ್ ಮಾಡಿದ್ದೀವಿ ಅಂದರೆ ಈಗ ಮೆನ್ಸ್ಟ್ರುವೇಷನ್ನು ಮುಟ್ಟಿನ ಬಗ್ಗೆ ತಿಳುವಳಿಕೆ ಮೂಡಿಸೋದು ಕಾಲೇಜ್ ಹುಡುಗರಲ್ಲಿ ಅದು ಮೆನ್ಸ್ಟುರೇಷನ್ ಬಗ್ಗೆ ಹೇಳಬೇಕಂದ್ರೆ ಈಗ ಮುಖ್ಯವಾಗಿ ಇನ್ನೊಂದು ಹೊಸದಾಗಿ ನೀವೊಂದು ಪ್ರಾಜೆಕ್ಟ್ ಸಹ ಶುರು ಮಾಡಿದರೆ ಯಾವುದಪ್ಪ ಅಂದ್ರೆ ಮೆನ್ಸ್ಟುಯಲ್ ಕಪ್ ಅನ್ನೋದು ಯಾಕೆಂದ್ರೆ ಈಗ ರೆಗ್ಯುಲರ್ ಆಗಿ ಎಲ್ಲ ರೀತಿಯಾದಂತಹ ಒಂದು ವಿಲೇಜ್ ಸೈಡ್ ಇರ್ಬೋದು ಈಗ ಒಂದು ಅರ್ಬನ್ ಸೈಡ್ ಇರ್ಬೋದು ರೂರಲ್ ಸೈಡ್ ಇರ್ಬೋದು ಎಲ್ಲರೂ ಸಹ ಪ್ಯಾಡ್ಗೆ ಅಡಿಕ್ಟ್ ಆಗಿರ್ತಾರೆ ಮತ್ತೆ ಹಾಗೆ ಈಗ ಮೆನ್ಸುರಲ್ ಕಪ್ ಬಗ್ಗೆ ಯಾರಿಗೂ ಅಷ್ಟಾಗಿ ಮಾಹಿತಿ ಇಲ್ಲ ಮತ್ತೆ ಹಾಗೆ ಇದು ಒಂದು ರೀತಿಯಲ್ಲಿ ಸಕ್ಸಸ್ಫುಲ್ ಅಂತಲೂ ಹೇಳ್ತಾರೆ ಆದರೆ ಏನಿದು ಮ್ಯಾಮ್ ಆ್ಯಕ್ಚುಲಿ ಡಿಫ್ರೆನ್ಸ್ ಏನಿದೆ ಮೆನ್ಸ್ಟ್ರಲ್ ಕಪ್ ಬಗ್ಗೆ ಈಗ ನೋಡಿ ಯಾವುದನ್ನೇ ಒಂದು ಬದಲಾವಣೆ ತರಬೇಕು ಅಂತಂದರೆ ವಿರೋಧ ವ್ಯಕ್ತ ಆಗೇ ಆಗುತ್ತೆ ಮೊದಲನೇದಾಗ ಬಟ್ಟೆ ಉಪಯೋಗಿಸ್ತಿದ್ರು ಅಲ್ಲಿಂದ ಈಗ ಪ್ಯಾಡಿಗೆ ಬಂದಿದ್ದಾರೆ ಈಗ ಪ್ಯಾಡಿಂದ ಕಪ್ ಬಂದಿದೆ ಅಂತ ಮೆನ್ಸ್ಟ್ರಲ್ ಕಪ್ ಬಂದಿದೆ ಸುಮಾರು ಜನಕ್ಕೆ ಇನ್ನೂ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಸೊ ನಾವೇನು ಮಾಡಿದ್ದೀವಿ ನಮ್ಮ ಮಹಿಳಾ ವಿಭಾಗದಿಂದ ಎಲ್ಲ ಕಡೆ ಕಾಲೇಜು ಹಾಸ್ಟೆಲ್ಸು ಆಮೇಲೆ ಆಶಾ ವರ್ಕರ್ಸಿಗೆಲ್ಲ ಹೋಗಿ ನಾವು ಇದ್ರ ಬಗ್ಗೆ ತಿಳುವಳಿಕೆ ಮೂಡಿಸ್ತಾ ಇದ್ದೀವಿ ಯಾಕೆ ಈ ಕಪ್ಪು ಅಷ್ಟು ಒಳ್ಳೆಯದು ಪ್ಯಾಡ್ ಸ್ಕಿನಾ ಅಂತ ಅಂತಂದರೆ ಬಹುಮುಖ್ಯವಾಗಿ ಪ್ಯಾಡ್ಸ್ ಅಂತಂದರೆ ನಾವು ನೋಡಿ ಪರ್ಸ ಪರಿಸರಕ್ಕೂ ನಾವು ಮಾಲಿನ್ಯ ಒಂದು ಒಂದಂತಂದರೆ ಪ್ರತಿ ಒಂದು ಹೆಣ್ಣು ಹೆಣ್ಣು ಪ್ರತಿ ತಿಂಗಳು ಒಂದು ಪ್ಯಾಕೆಟ್ ಪ್ಯಾಡ್ ಯೂಸ್ ಮಾಡ್ತಾರೆ ಅದರಿಂದ ಏನಾಗುತ್ತೆ ಆ ಒಂದು ಪ್ಯಾಡು ಬಯೋಡಿಗ್ರೇಡಬಲ್ ಆಗೋಕ್ಕೆ ಅಂದರೆ ಇಟ್ ಟೇಕ್ಸ್ ನಿಯರ್ಲಿ ಏಯ್ಟ್ ಹಂಡ್ರೆಡ್ ಇಯರ್ಸ್ ಎಂಟು ನೂರು ವರ್ಷ ತೊಗೊಳುತ್ತೆ ಅದು ಬಯೋಡಿಗ್ರೇಡಬಲ್ ಆಗೋಕ್ಕೆ ಸೊ ಒಂದು ಪ್ಯಾಡ್ ಹಂಗೆ ಆಗಬೇಕಾದ್ರೆ ನಾವು ಪ್ರತಿ ಹೆಣ್ಮಗಳು ಎಷ್ಟು ವೇಸ್ಟನ್ನ ನಾವು ಜನ್ರೇಟ್ ಇದ್ದೀವಿ ಇದು ಪರಿಸರಕ್ಕೆ ಧಕ್ಕೆ ಉಂಟು ಮಾಡುತ್ತೆ ಅಲ್ಲದೆ ಈಗ ದುಡ್ಡಿನ ವಿಚಾರ ನೋಡಿದ್ರೂ ಪ್ರತಿ ತಿಂಗಳು ನಾವು ಪ್ಯಾಡ್ಸ್ ಖರೀದಿ ಮಾಡಬೇಕು ಆದರೆ ಕಪ್ಪು ಮೆನ್ಸ್ಟ್ರಲ್ ಕಪ್ನ ಇದು ಎಲ್ಲ ಕಡೆ ಸಿಗ್ತಾ ಇದೆ ಈಗ ಆನ್ಲೈನಲ್ಲಿ ನೀವು ತರಿಸ್ಕೊಂಡ್ರೆ ಇಷ್ಟೇ ಪುಟಾಣಿ ಕಪ್ಪಿರುತ್ತೆ ಅದನ್ನು ನೀವು ಮತ್ತೆ ಮತ್ತೆ ಮರು ಉಪಯೋಗ ಮಾಡ್ಬೋದು ಅದನ್ನು ಎಂಟು ವರ್ಷ ಕಾಲ ಒಂದು ಕಪ್ ಯೂಸ್ ಆಗುತ್ತೆ ಸೊ ಹಾಗಾಗಿಬಿಟ್ಟು ಅದನ್ನು ಕ್ಲೀನಾಗಿ ನೀವು ಯೂಸ್ ಮಾಡಿದ್ರೆ ಏನೇನು ತೊಂದರೆ ಆಗೋದಿಲ್ಲ ಆಮೇಲೆ ಪ್ಯಾಡ್ ಉಪಯೋಗಿಸಿದಾಗ ಈ ರೀಸಸ್ ಇನ್ಫೆಕ್ಷನ್ ಆಗೋದು ಯೂರಿನ್ ಇನ್ಫೆಕ್ಷನ್ ಆಗೋದು ಆಮೇಲೆ ಸ್ಮೆಲ್ ಬರೋದಾಗಲಿ ಉರಿ ಆಮೇಲೆ ನವೆ ಕಡಿತ ಇದೆಲ್ಲ ಉಂಟಾಗುತ್ತೆ ಹಗಲೆಲ್ಲ ಚೇಂಜ್ ಮಾಡ್ತಾ ಇರಬೇಕು ಈ ಪ್ರಶ್ನೆ ಕಪ್ಪಲ್ಲಿ ಬರೋದಿಲ್ಲ ಈಗ ಎಷ್ಟೋ ಜನ ಕಾಲೇಜ್ ಹುಡುಗಿಯರ್ಗು ಕೂಡ ನಾವು ಕಪ್ ಉಪಯೋಗಿಸಿ ಅಂತ ನಾವು ಅವ್ರಿಗೆ ಮೋಟಿವೇಟ್ ಮಾಡ್ತಾ ಇದ್ದೀವಿ ಈ ಕಪ್ನ ಒಂದು ಸರಿ ತೊಗೊಂಡ್ರೆ ಎಂಟು ವರ್ಷದ ಉಪಯೋಗಿಸ್ಬೋದು ಒಂದೇ ಕಪ್ಪನ್ನ ನೀವು ಮತ್ತೆ ಮತ್ತೆ ಹಾಕೋಬೋದು ಅದರಿಂದ ನಿಮ್ಮ ಕಾಸ್ಟು ಆ ಕಪ್ಪಿನ ಕಾಸ್ಟ್ ಏನಂದರೆ ಜಾಸ್ತಿ ದುಡ್ಡಿಲ್ಲ ಸರ್ ಅದೇನಿದ್ರು ಕೂಡ ಟು ಫಿಫ್ಟಿಯಿಂದ ಸ್ಟಾರ್ಟು ಅಪ್ ಟು ನೈನ್ ಹಂಡ್ರೆಡ್ ಇದೆ ಬೆಸ್ಟ್ ಕ್ವಾಲಿಟಿನೂ ತ್ರೀ ಫಿಫ್ಟಿ ರುಪೀಸಿಗೆ ಸಿಗುತ್ತೆ ಅದನ್ನು ಉಪಯೋಗಿಸಿ ಮತ್ತೆ ತೆಗೆದಿಟ್ಕೊಳ್ಳೋದು ಮತ್ತೆ ಉಪಯೋಗಿಸ್ಬೋದು ಎಂತೆಂಥ ಸಣ್ಣ ಟಾಯ್ಲೆಟ್ಸಲ್ಲಿ ಉಪಯೋಗಿಸ್ಕೊಬೋದು ಹಾಸ್ಟೆಲಲ್ಲಿ ಉಪಯೋಗಿಸ್ಕೋಬೋದು ಪ್ರತಿ ಕಡೆ ಉಪಯೋಗಿಸ್ಕೋಬೋದು ಅದರಿಂದ ಎಲ್ಲ ರೀತಿಯಿಂದ ಪೇಶೆಂಟ್ ಅದರ ಮಹಿಳೆಗೂ ಉಪಯೋಗ ಆಗುತ್ತೆ ಅವ್ರ ಹೆಲ್ತಿಗೂ ಉಪಯೋಗ ಆಗುತ್ತೆ ಪರಿಸರಕ್ಕೂ ಉಪಯೋಗ ಆಗುತ್ತೆ ಜೇಬಿಗೂ ಉಪಯೋಗ ಆಗುತ್ತೆ ವಾ ಸೂಪರ್ ಮ್ಯಾಮ್ ಯಾಕೆಂದರೆ ಇದ್ರ ಬಗ್ಗೆ ಅಷ್ಟಾಗಿ ಯಾರಿಗೂ ಐಡಿಯಾ ಸಹ ಇರಲಿಲ್ಲ ಹೇಳ್ಬೇಕಂದ್ರೆ ಓಕೆ ಮ್ಯಾಮ್ ಈಗ ಮತ್ತೊಂದು ಪ್ರಶ್ನೆಯ ಕೇಳೋದಾದ್ರೆ ನಳಿನಿ ಮೇಡಮ್ ಹೇಳಿ ಮೇಡಮ್ ಈಗ ಮುಖ್ಯವಾಗಿ ಹೇಳಬೇಕಂದ್ರೆ ಇನ್ನೊಂದು ನಿಮ್ಮ ಪ್ರಾಜೆಕ್ಟಲ್ಲಿ ಅಂದರೆ ಐ ಎಮ್ ಎ ಅಂಡರಲ್ಲಿ ಪ್ಯಾಪ್ ಸ್ಕ್ರೀನಿಂಗ್ ಅನ್ನೋದು ಸಹ ಒಂದು ಹೆಸರುವಾಸಿ ಹಾಗಾದರೆ ಇದನ್ನ ಮಹಿಳೆಯರಿಗೆ ಮುಟ್ಟಿಸೋಕಾದ್ರೆ ಯಾಕಂದರೆ ಇದ್ರ ಬಗ್ಗೆ ಯಾರಿಗೂ ಸಹ ಅಷ್ಟು ಐಡಿಯಾ ಇಲ್ಲ ಹಾಗಾದರೆ ಏನು ಆ್ಯಕ್ಚುಲ್ ಆಗಿ ಪ್ಯಾಪ್ ಸ್ಕ್ರೀನಿಂಗ್ ಅನ್ನೋದು ಸಿ ಪ್ಯಾಪ್ ಸ್ಕ್ರೀನಿಂಗ್ ಎಂಬುದು ಇಸ್ ಲೈಕ್ ಗರ್ಭಕೋಶ ಬಾಯಿಂದ ಕ್ಯಾನ್ಸರ್ ಇದೆಯಲ್ಲ ಅದನ್ನು ಬಂದು ಫಸ್ಟೇ ಡಿಟೆಕ್ಟ್ ಮಾಡೋಕ್ಕಂಥ ಒಂದು ಸ್ಕ್ರೀನಿಂಗ್ ಟೆಸ್ಟ್ ಅಂತ ಹೇಳ್ತೀವಿ ಇದನ್ನ ಇದು ಬಹಳ ಸಿಂಪಲ್ ಟೆಸ್ಟ್ ಇದು ಬಟ್ ಯಾಕೋ ನಮ್ಮ ಹೆಣ್ಮಕ್ಳಿಗೆ ಬಂದು ಅವ್ರ ಮನೆಯಲ್ಲಿ ಎಲ್ಲರ ಹೆಲ್ತ್ ಬಗ್ಗೆಯೂ ಅವರು ಕೇರ್ ಮಾಡ್ತಾರೆ ಅವ್ರಿಗೆಲ್ಲ ಕ ಕರ್ಕೊಂಡು ಹೋಗ್ತಾರೆ ಬಟ್ ಅವ್ರ ಹೆಲ್ತನ್ನ ಬಂದು ಯಾವಾಗಲೂ ಹೆಣ್ಮಕ್ಳು ನೆಗ್ಲೆಕ್ಟ್ ಮಾಡ್ತಾರೆ ಫಾರ್ಟಿ ಇಯರ್ಸ್ ಆದಮೇಲೆ ಇದು ಖಂಡಿತ ಮಾಡಲೇಬೇಕು ಯೂಶಲಿ ಬಂದು ಗ ಏಯ್ಟೀನ್ ಇಯರ್ಸ್ ಅಂದನೇ ಬಂದು ಶುರು ಮಾಡ್ಬೋದು ಈ ಪ್ಯಾಪ್ ಟೆಸ್ಟ್ನ ಈ ಪ್ಯಾಪ್ ಟೆಸ್ಟ್ ಬಂದು ಇಸ್ ಅ ವೆರಿ ಸಿಂಪಲ್ ಟೆಸ್ಟ್ ಒಂದು ಚಿಕ್ಕ ಬ್ರಷ್ ಅದನ್ನು ಬಂದು ಗರ್ಭಕೋಶ ಬಾಯಿ ಒಳಗಡೆ ಬಂದು ಹಾಕಿರ್ತಾರೆ ಜಸ್ಟ್ ಒಂದು ಚೂರ್ ಬ್ರಷ್ ಥರ ಬಂದು ಅದರಲ್ಲಿ ಬ್ರಷ್ ಮಾಡಿಬಿಟ್ಟು ಅಲ್ಲಿರೋ ಸೆಲ್ಸ್ ಎಲ್ಲ ಬಂದು ಆಚೆ ತೆಗಿತಾರೆ ಆ ಸೆಲ್ಸ್ನ ಬಂದು ನೋಡ್ತೀವಿ ಅದರಲ್ಲಿ ಬಂದು ಏನಾದರೂ ಕ್ಯಾನ್ಸರ್ ಕ ಸೆಲ್ಸ್ ಥರ ಏನಾದರೂ ಇದೆಯಾ ಅದರಲ್ಲಿ ಅಂತ ಡೆವಲಪ್ಮೆಂಟ್ ಹಾಂ ಡೆವಲಪ್ ಅದು ಕ್ಯಾನ್ಸರ್ ಆಗಕ್ಕೆ ಮುಂಚೆನೇ ಆ ಥರ ಬಂದು ಏನಾದರೂ ಡೆವಲಪ್ಮೆಂಟ್ ಇದೆಯಾ ಅಂತದ್ದು ಒಂದು ನೋಡಕಂತ ನೋಡೋಕ್ಕಂಥ ಟೆಸ್ಟ್ ಅದು ತುಂಬ ಸಿಂಪಲ್ ಟೆಸ್ಟು ಅದನ್ನು ಬಂದು ಆ್ಯಕ್ಚುಲಿ ಈಗ ಫ್ರೀ ಕ್ಯಾಂಪ್ ಮಾಡ್ತಾ ಇದ್ದೀವಿ ಟಿ ಎಚ್ ಎಸ್ ಹಾಸ್ಪಿಟಲಲ್ಲಿ ಆ್ಯಂಡ್ ಪ್ರತಿಯೊಬ್ಬರು ಹೆಣ್ಮಕ್ಳು ಏಯ್ಟೀನ್ ಇಯರ್ಸ್ ಆದಮೇಲೆ ಸಿಕ್ಸ್ಟಿ ಇಯರ್ಸ್ ಕೆಳಗಡೆ ಇರೋರು ಎಲ್ಲರೂ ಬಂದು ಈ ಟೆಸ್ಟನ್ನ ಬಂದು ಮಾಡಿಸ್ಕೋಬೋದು ಇದು ಏನಕ್ಕೆ ಬಂದು ನಾವು ಫ್ರೀ ಮಾಡ್ತಾ ಇದ್ದೀವಿ ಅಂದರೆ ಈಗ ಅವರು ರಿಸರ್ಚ್ ಮಾಡಿದ್ದಾರೆ ಸ್ಟ್ಯಾಟಿಸ್ಟಿಕ್ಸ್ ಮಾಡಿದ್ದಾರೆ ಕ್ಯಾನ್ಸರ್ ಬರ್ಡನ್ ದೇಶದಲ್ಲಿ ಎಲ್ಲ ಡಿಸ್ಟ್ರಿಕ್ಟಲ್ಲಿ ಎಷ್ಟೆಷ್ಟೇ ಇದೆ ಅಂತ ತುಮಕೂರು ಡಿಸ್ಟ್ರಿಕ್ಟಲ್ಲಿ ಪರ್ಟಿಕ್ಯುಲರ್ಲಿ ಈ ಗರ್ಭಕೋಶ ಬಾಯಿಯಿಂದ ಬರ್ತಾ ಇರೋ ಕ್ಯಾನ್ಸರ್ ಬಂದು ತುಂಬ ಜಾಸ್ತಿನೇ ಇದೆ ಯಾಕೆಂದರೆ ಹೆಣ್ಮಕ್ಳಿಗೆ ಬಂದು ಅಲ್ಲಿ ಕ್ಯಾನ್ ಏನಾದರೂ ನೋವಾಗಿರ್ಬೋದು ಗಡ್ಡೆ ಬಂದಿರ್ಬೋದು ಇಲ್ಲ ಬ ಬಿಳಿ ಬಟ್ಟೆ ಅಂತ ಹೇಳ್ತಿದ್ದಾರೆ ಅದನ್ನು ಜಾಸ್ತಿ ಹೋಗ್ಬೋದು ಹಾಗೆ ಯಾವುದೂ ಬಂದು ಅವರು ಓಪನ್ ಆಗಿ ಡಿಸ್ಕಸ್ ಮಾಡಲ್ಲ ಯಾರ ಹತ್ರನೂ ಹೇಳ್ಕೊಳ್ಳಲ್ಲ ಮತ್ತು ಇದನ್ನು ಬಂದು ತೋರಿಸ್ಕೋಬೇಕು ಅಂತಲೇ ಬಂದು ಅವ್ರಿಗೆ ತಿಳುವಳಿಕೆ ಇರಲ್ಲ ಅವ್ರಿಗೆ ಸೊ ಅದರಿಂದ ಬಂದು ನಮ್ಮ ಡಿಸ್ಟ್ರಿಕ್ಟಲ್ಲಿ ಇದನ್ನು ಫ್ರೀನೇ ಮಾಡಿಸೋಣ ಎಲ್ಲರಿಗೂ ಇದು ಹೆಲ್ಪ್ ಆಗತ್ತೆ ಅಂತ ಮಾಡ್ತಾ ಇದ್ದೀವಿ ಎಲ್ಲ ಹೆಣ್ಮಕ್ಳು ದಯವಿಟ್ಟು ಬಂದು ಈ ಪ್ಯಾಪ್ ಟೆಸ್ಟನ್ನು ಬಂದು ಮಾಡಿಸ್ಕೊಳ್ಳಿ ಇದರಿಂದ ಬಂದು ನಿಮಗೆ ಏನಾದರೂ ಗೊತ್ತಿದ್ದರೆ ನೀವು ಬೇಗನೆ ಬಂದು ಅದಕ್ಕೆ ಟ್ರೀಟ್ಮೆಂಟ್ ತೊಗೋಬೋದು ಸೂಪರ್ ಮ್ಯಾಮ್ ಮ್ಯಾಮ್ ಆದರೆ ಇದರಿಂದ ಅಕಸ್ಮಾತ್ ಅವರು ಈಗ ತಿಳಿಸೋದಿಲ್ಲ ಎಷ್ಟೊಂದು ಜನ ಈಗ ಆಲ್ಮೋಸ್ಟ್ ನೋವಿದ್ರೆ ಈಗ ಡೇಟಾ ಅಂತ ಒಂದು ಸಂದರ್ಭದಲ್ಲಿ ಮಾಮೂಲಿ ಬರುವಂಥ ಒಂದು ನೋವು ಅಂದ್ಕೊಂಡೆ ಎಲ್ಲರೂ ಸಹ ಅದನ್ನು ಮುನ್ನೋಡ್ಸ್ಕೊಂಡು ಹಾಗಾದರೆ ಇದರಿಂದ ಆಗುವಂಥ ಒಂದು ಪ್ರಾಬ್ಲಮ್ಸ್ ಎಲ್ಲ ಏನಿದೆ ಮೇಡಮ್ ಇದರಿಂದ ಸಿ ಎನಿ ಕ್ಯಾನ್ಸರ್ ಬಂದು ಎಲ್ಲ ನಮಗೆ ಈಗ ಅದು ತೀರಾ ಜಾಸ್ತಿ ಆಗಿಬಿಟ್ರೆ ನಿಮಗೆ ಬಂದು ಅದನ್ನು ಸರ್ಜರಿ ಮಾಡಿ ತೆಗಿಬೇಕಾಗತ್ತೆ ಇಲ್ಲಾಂದರೆ ಬಂದು ಕೀಮೋಥೆರಪಿ ಮಾಡಬೇಕಾಗತ್ತೆ ಕೀಮೋನು ಕೆಲವು ಕ್ಯಾನ್ಸರ್ಗಳು ಭಾಳ ಸ್ಪ್ರೆಡ್ ಆಗಿಬಿಟ್ರೆ ರೇಡಿಯೋಥೆರಪಿ ಕೊಡಬೇಕಾಗತ್ತೆ ಸೊ ಇದು ಬಂದು ಒಂದು ಕ್ಯಾನ್ಸರ್ ಮಾತ್ರ ಬಂದು ಜಾ ಶರೀರದಲ್ಲಿ ಯಾವುದಾದ್ರು ಒಂದು ಜಾಗನಲ್ಲಿ ಇದ್ರೇನೋ ಅಲ್ಲಿ ಮಾತ್ರ ಅದು ಇರಲ್ಲ ಅದು ಇಡೀ ಪೂರ್ತಿ ಬಾಡಿಗೆ ಬಂದು ಅದು ಸ್ಪ್ರೆಡ್ ಆಗುತ್ತೆ ಸೊ ನಿಮಗೆ ಫಸ್ಟ್ ಬಂದು ಆ ಜಾಗದ ಸಿಂಪ್ಟಮ್ ಬರುತ್ತೆ ಬಟ್ ಫುಲ್ ಸ್ಪ್ರೆಡ್ ಆದ್ಮೇಲೆ ಎಲ್ಲಾದನೂ ಬಂದು ನಿಮಗೆ ಅದು ತಲೆನೋ ಬರ್ಬೋದು ಮೂಗಿಂದ ರಥ ಬರ್ಬೋದು ಕೆಲವರು ಸಣ್ಣಗಾಗ್ತಾರೆ ವೆಯ್ಟ್ ಲಾಸ್ ಆಗುತ್ತೆ ಅವ್ರಿಗೆ ಆ್ಯಪಿಟೈಟ್ ಕಮ್ಮಿ ಆಗುತ್ತೆ ಇಡೀ ಪೂರ್ತಿ ಬಾಡಿ ಫುಲ್ ಬಂದು ಅಫೆಕ್ಟ್ ಆಗಿರುತ್ತೆ ಸೊ ಅದಕ್ಕೆ ಬಂದು ನಿಮಗೆ ಏನೇ ಸಿ ಚಿಕ್ಕ ಸಿಂಪ್ಟಮಲ್ಲೇ ಬಂದು ನೀವು ಹೋಗಿ ಡಾಕ್ಟರ್ನ ಮೀಟ್ ಮಾಡಿ ಅದು ಏನು ಎಂತ ಕಂಪ್ಲೀಟ್ ಚೆಕ್ ಮಾಡ್ಕೊಳ್ಳೋದು ಈ ತುಂಬ ಒಳ್ಳೆಯದು ಯಾವಾಗ ಅವಾಗ ಟ್ರೀಟ್ಮೆಂಟ್ ಖರ್ಚು ನಿಮಗೆ ಜಾಸ್ತಿ ಬೀಳಲ್ಲ ಮತ್ತು ನಿಮಗೆ ಅದನ್ನು ಬೇಗ ಟ್ರೀಟ್ಮೆಂಟ್ ವಾಸಿ ಆಗೋ ಚಾನ್ಸಸ್ ನು ಜಾಸ್ತಿ ಉಂಟು ಅಂದರೆ ಪ್ರಿವೆನ್ಷನ್ ಈಸ್ ಬೆಟರ್ ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಡೆಫಿನಿಟ್ಲಿ ಓಕೆ ಮ್ಯಾಮ್ ಮ್ಯಾಮ್ ಈಗ ಮತ್ತೊಂದು ನಮ್ಮ ಗಿರಿಜಾ ಮೇಡಮ್ ಅವ್ರು ಕೇಳೋದಾದ್ರೆ ಈಗ ಮುಖ್ಯವಾಗಿ ಹೇಳ್ಬೇಕಂದ್ರೆ ಈಗ ಮ್ಯಾಮ್ ಕೂಡ ತಿಳಿಸಿದ್ರು ಈ ಒಂದು ಮೆನ್ಸ್ಟ್ರಾಲ್ ಸೈಕಲ್ ಅಲ್ಲಿ ನಿಜ್ವಾಗ್ಲೂ ಎಷ್ಟೊಂದ್ ಜನ ಇರುತ್ತೆ ಮತ್ತೆ ಹಾಗೆ ಇದ್ರಿಂದ ಒಂದು ಸರಿಯಾದ ಮಾಹಿತಿ ಇಲ್ಲ ಅಂತ ಹಾಗಾದ್ರೆ ಈಗ ಈ ಒಂದು ಮೆನ್ಸ್ಟ್ರಾಲ್ ಸೈಕಲ್ ಮೆನ್ಸ್ಟ್ರಾಲ್ ಕಪ್ ಈಗ ಎಲ್ಲರಿಗೂ ಸಹ ಒಂದು ಮುಟ್ಬೇಕಂದ್ರೆ ನೀವು ಯಾವ ರೀತಿಯ ಅಂತ ಒಂದು ಪ್ರोसीಜರ್ಸ್ನ್ನೆಲ್ಲ ಫಾಲೋ ಮಾಡ್ತಾ ಇದ್ದೀರಾ ಈಗ ಅದು ಬಹಳಷ್ಟು ಜನಕ್ಕೆ ಇನ್ನೂ ಮೆನ್ಸಟ್ರಲ್ ಕಪ್ ಬಗ್ಗೆ ತಿಳಿದಿಲ್ಲ ಯಾಕಂದ್ರೆ ನೋಡಿ ಪ್ಯಾಡ್ಸ್ ಅಂದ್ರೆ ದಿನನಿತ್ಯ ಟಿವಿ ನಲ್ಲಿ ಅಡ್ವರ್ಟೈಸ್ಮೆಂಟ್ ಬರ್ತಾ ಇರುತ್ತೆ ಮ್ಯಾಕ್ಸಿಮಮ್ ಯಾಕಂದ್ರೆ ಅದನ್ನ ನೀವು ಮತ್ತೆ ಮತ್ತೆ ಉಪಯೋಗಿಸ್ತೀರಾ ಸೊ ಮತ್ತೆ ಮತ್ತೆ ಅವರು ಅದರ ಪಾಕೆಟ್ ಇಂದ ಹೋಗಿ ಖರ್ಚು ಮಾಡ್ಕೊಂಡು ಖರೀದಿ ಮಾಡ್ಲೇಬೇಕು ಇದು ಕಪ್ ಏನಂತಂದ್ರೆ ಇದು ಒನ್ಸ್ ಫಾರ್ ಆಲ್ ಲೈಕ್ ಯು ಯೂಸ್ ಇಟ್ ಫಾರ್ ಏಟ್ ಇಯರ್ಸ್ ಎಂಟು ವರ್ಷ ಯೂಸ್ ಮಾಡ್ತೀರಾ ಸೊ ಇದು ಏನಾಗಿದೆ ಅಂತಂದರೆ ಭಾಳಷ್ಟು ಕಂಪ್ನಿಗಳಿಗೆ ಇದರಿಂದ ಭಾಳಷ್ಟು ಲಾಭ ಇಲ್ಲ ಅದಕ್ಕಾಗಿ ನೀವು ಜಾಸ್ತಿ ಅಡ್ವರ್ಟೈಸ್ಮೆಂಟ್ ನೋಡ್ತಾ ಇಲ್ಲ ಅದಕ್ಕಾಗಿ ನಾವು ನಮ್ಮಿಂದ ಈಗ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಚಾಮರಾಜನಗರ ಜಿಲ್ಲೆಯಲ್ಲಿ ಒಂದು ಟ್ರೈಬಲ್ ಜನಾಂಗ ಬುಡಕಟ್ಟು ಜನಾಂಗನ ಅವರು ದತ್ತು ತಗೊಂಡು ಅಲ್ಲಿ ಕಪ್ ನ ಅವರು ರಿಲೀಸ್ ಮಾಡಿದ್ದಾರೆ ಅಲ್ಲಿ ಆ ಹುಡುಗಿಯರಿಗೆಲ್ಲ ಅಲ್ಲಿನ ಹೆಣ್ಮಕ್ಳಿಗೆ ಹೇಗೆ ಉಪಯೋಗಿಸ್ಕೋಬೇಕು ಅಂತ ಅವರು ಅದನ್ನು ಮಾಹಿತಿ ಕೊಡ್ತಾ ಇದ್ದಾರೆ ಅದು ಸಕ್ಸಸ್ ಆದಮೇಲೆ ಇದೇ ಮಾಡೆಲ್ನ ಅವರು ಪೂರ್ತಿ ಕರ್ನಾಟಕ ಇಡೀ ಸ್ಪ್ರೆಡ್ ಮಾಡಬೇಕು ಅಂತ ಆಶಿಸ್ತಾ ಇದ್ದಾರೆ ಅದರಲ್ಲಿ ನಾವು ನಮ್ಮ ವೈದ್ಯಕೀಯ ಭಾರತೀಯ ವೈದ್ಯಕೀಯ ಸಂಘದ ಪರವಾಗಿ ನಮ್ಮ ಮಹಿಳಾ ವಿಭಾಗದಿಂದ ನಾವು ಏನು ಮಾಡೋಕ್ಕೆ ಸಾಧ್ಯ ಅಂತ ಹೇಳಿಬಿಟ್ಟು ನಾವು ಈಗ ಸುಮಾರು ಹಾಸ್ಟೆಲ್ ಆಗಲಿ ಸುಮಾರು ಕಾಲೇಜ್ ಆಯಿತು ಆಶಾ ವರ್ಕರ್ಸ್ ಒಂದು ಸುಮಾರು ಐನೂರು ಜನ ಆಶಾ ವರ್ಕರ್ಸಿಗೆ ನಮ್ಮ ಭಾರತೀಯ ವೈದ್ಯಕೀಯ ಸಂಘದಿಂದ ನಾವು ಅವೇರ್ನೆಸ್ ಟಾಕ್ಸು ಕೊಟ್ಟಿದ್ದೀವಿ ಅರಿವಳಿಕೆ ಬಗ್ಗೆ ಎಲ್ಲ ಹೇಳಿದೀವಿ ಮಾಹಿತಿ ಜ್ಞಾನ ಎಲ್ಲ ಕೊಟ್ಟು ಅವರಿಗೆ ಕಪ್ಸನ್ನು ಕೊಟ್ಟು ಅವ್ರ ಫೀಡ್ಬ್ಯಾಕ್ ಅವ್ರ ರೆಸ್ಪಾನ್ಸ್ ಹೇಗಿದೆ ಯೂಸ್ ಮಾಡಿ ಅಂತ ಅದು ತೊಗೊಳೋಕ್ಕೂ ನಾವು ಓಕೆ ಓಕೆ ಮ್ಯಾಮ್ ಮ್ಯಾಮ್ ಈಗ ನಿಜವಾಗ್ಲೂ ಹೇಳಬೇಕಂದ್ರೆ ಈಗ ಟ್ರೈಬಲ್ಸ್ ಪೀಪಲ್ ಅಲ್ಲಿ ನಿಜವಾಗ್ಲೂ ಅಲ್ಲಿಂದನೇ ಸ್ಟಾರ್ಟ್ ಮಾಡೋದು ಇನ್ನೂ ಒಂದು ಒಳ್ಳೆ ಮೆಸೇಜೇ ಅನ್ಸುತ್ತೆ ಯಾಕಂದ್ರೆ ಈಗ ಮುಖ್ಯವಾಗಿ ಗ್ರಾಮಾಂತರ ಒಂದು ಪ್ರದೇಶಗಳಲ್ಲಿ ಶುರು ಮಾಡಿದಾಗಲೇ ಅದು ಸ್ವಲ್ಪ ಮ್ಯಾಕ್ಸಿಮಮ್ ಜನರಿಗೆ ಎಲ್ಲರಿಗೂ ಸಹ ತಲುಪಲಿಕ್ಕೆ ಸ್ಟಾರ್ಟ್ ಮಾಡೋದು ಯಾಕಂದ್ರೆ ಈಗ ಡೈರೆಕ್ಟ್ ಅರ್ಬನ್ ಪೀಪಲಿಗೆ ತಗೊಂಡ್ರೆ ಅದನ್ನೆಲ್ಲ ಹೊಸದು ಯಾರು ಟಚ್ ಸಹ ಮಾಡೋದಿಲ್ಲ ಯಾಕಂದ್ರೆ ಇದು ಈ ಪ್ರಾಡಕ್ಟ್ ಇಂದ ಏನೆಲ್ಲ ಸೈಡ್ ಎಫೆಕ್ಟ್ಸ್ ಇರುತ್ತೆ ಅಂತ ಭಯದಿಂದನೇ ಅರ್ಧ ಜನ ಹತ್ರ ಬರೋಲ್ಲ ನಿಜವಾಗ್ಲೂ ಒಳ್ಳೆ ಕಾನ್ಸೆಪ್ಟ್ ಮೇಡಮ್ ಓಕೆ ಮೇಡಮ್ ಹಾಗಾದ್ರೆ ಒಂದು ಸಣ್ಣ ಬ್ರೇಕ್ ತಗೊಂಡು ಮತ್ತೆ ವಾಪಸ್ ಬರೋಣ ಓಕೆ ನೋಡೋದ್ರಲ್ಲ ವೀಕ್ಷಕರೆ ನಿಜವಾಗ್ಲೂ ಏನಪ್ಪ ಅಂದ್ರೆ ಈ ಒಂದು ಐ ಎಮ್ ಎ ಅಂಡರ್ ಅಲ್ಲಿ ಏನೆಲ್ಲ ಪ್ರಾಜೆಕ್ಟ್ಸ್ ಇದೆ ಮತ್ತೆ ಹಾಗೆ ಮುಖ್ಯವಾಗಿ ಹೇಳಬೇಕಂದ್ರೆ ಆ ಮೆನ್ಸ್ಟ್ರಲ್ ಕಪ್ ಬಗ್ಗೆ ನಿಜವಾಗ್ಲೂ ಸರಿಯಾದ ಮಾಹಿತಿಯನ್ನು ನಿಮಗೆ ಕೊಟ್ಟಿದ್ದಾರೆ ಮತ್ತೆ ಹಾಗೆ ಈ ಒಂದು ಮೆನ್ಸ್ಟ್ರಲ್ ಕಪ್ಪಿಂದ ಇಂದ ಏನೆಲ್ಲ ಯೂಸ್ ಇದೆ ಯಾಕಪ್ಪ ಅಂದರೆ ಈಗ ಡೈಲಿ ಪ್ಯಾಡ್ ಚೇಂಜ್ ಮಾಡೋದಕ್ಕಿಂತ ಮತ್ತೆ ಹಾಗೆ ಈ ಒಂದು ಮೆನ್ಸುರಲ್ ಕಪ್ನ ಏಯ್ಟಿ ಇಯರ್ಸ್ವರೆಗೂ ಯೂಸ್ ಮಾಡ್ಬೋದು ಅಂದರೆ ಎಷ್ಟು ಅಲ್ಲಿ ಉಳಿತಾಯ ಆಗುತ್ತೆ ನೀವೇ ಒಂದು ಯೋಚನೆ ಮಾಡಿ ಇಲ್ಲಿವರೆಗೂ ನಿಮ್ಗೆಲ್ಲರಿಗೂ ಕೂಡ ಗೊತ್ತಾಯಿತು ಒಂದು ಕ್ಯಾನ್ಸರ್ ಪ್ರಿವೆನ್ಷನ್ ಬಗ್ಗೆ ಮತ್ತು ಹಾಗೆ ಮೆನ್ಸುರಲ್ ಕಪ್ ಬಗ್ಗೆ ಯಾವ ರೀತಿಯಾದಂಥ ಒಂದು ಮೆಷರ್ಸ್ನ ತಗೋತಾ ಇದೆ ಈ ಒಂದು ಐ ಎಮ್ ಎ ಅಂಡರ್ ವುಮೆನ್ ವಿಂಗ್ ಅಂತ ಓಕೆ ಹಾಗಾದರೆ ಈಗ ಮತ್ತೊಂದು ಇನ್ನೊಂದು ವಿಚಾರ ಕೇಳ್ಬಿಡ್ಬೇಕಪ್ಪ ಅಂದರೆ ಮುಖ್ಯವಾಗಿ ಈಗ ಎಲ್ಲರಿಗೂ ಸಹ ಗೊತ್ತಾಯಿತು ಇದು ಯಾವ ರೀತಿಯಾದಂಥ ಒಂದು ಈ ಒಂದು ಕ್ಯಾನ್ಸರ್ ಯಾವ ರೀತಿಯಾಗಿ ಸ್ಪ್ರೆಡ್ ಆಗುತ್ತೆ ಮತ್ತು ಹಾಗೆ ಇದಕ್ಕೆ ಎಷ್ಟು ಪ್ರಾಬ್ಲಮ್ಸ್ ಆಗುತ್ತೆ ಇದರಿಂದ ಅಂತ ಓಕೆ ಹಾಗಾದ್ರೆ ಗಿರಿಜಾ ನೀವ್ ಹೇಳಿ ಈ ಒಂದು ವ್ಯಾಕ್ಸಿನ್ ಅಂತ ಹೇಳೋದಾದ್ರೆ ಅದರ್ ಮೆಡಿಕಲ್ ಚೆಕ್ಅಪ್ ಅಂದ್ರೆ ಹೇಳೋದಾದ್ರೆ ಈ ಒಂದು ಯಾವ ಒಂದು ಪ್ರೊಸೀಜರ್ನ ನೀವು ಫಾಲೋ ಮಾಡ್ತೀರಾ ಈಗ ಕ್ಯಾನ್ಸರ್ ಅಂದ ತಕ್ಷಣ ಎಲ್ಲರಿಗೂ ಒಂಥರ ಎಲ್ಲರೂ ಆಗ್ತೀವಿ ಇಡೀ ಫ್ಯಾಮಿಲಿನೇ ಸಫರ್ ಆಗುತ್ತೆ ಆದ್ರೆ ಏನಂತಂದ್ರೆ ಅಂಥದ್ರಲ್ಲಿ ಕ್ಯಾನ್ಸರ್ ನಮ್ಗೆ ಗೊತ್ತಿರೋ ಪ್ರಕಾರ ಬಹಳ ಲೇಟ್ ಸ್ಟೇಜ್ ಡಿಟೆಕ್ಟ್ ಆಗುತ್ತೆ ಅಂತ ಒಂದಿದೆ ಅನಿಸಿಕೆ ಎಲ್ಲರಲ್ಲೂ ಅದರಲ್ಲಿ ಹೆಣ್ಮಕ್ಕಳಲ್ಲಿ ಕ್ಯಾನ್ಸರ್ ಅನ್ನೋದು ಪ್ರತಿ ಈ ಕೆಲವು ಎದೆ ಅದರ ಬ್ರೆಸ್ಟ್ ಆಗಲಿ ಓವರೀಸ್ ಆಗಲಿ ಗರ್ಭಕೋಶ ಯೂಟ್ರಸ್ ಆಗಲಿ ಅಂಡಾಶಯ ಆಗಲಿ ಅದು ಭಾಳ ಕಾಮನ್ ಇದೆ ಅದರಲ್ಲಿ ಎಲ್ಲಕ್ಕಿಂತ ಮುಖ್ಯವಾಗಿ ಏನಂತಂದರೆ ನಮ್ಮ ಭಾರತ ದೇಶದಲ್ಲಿ ಗರ್ಭಕೋಶದ ಕೊರಳು ಅಂದರೆ ಸರ್ವಿಕ್ಸ್ ಅಂತ ಏನು ಹೇಳ್ತೀವಲ್ಲ ಅದು ಭಾಳ ಕಾಮನ್ ಆಗಿದೆ ಬ್ರೆಸ್ಟ್ ನಂತರ ಸೊ ಈ ಅದೊಂದು ಕ್ಯಾನ್ಸರ್ನ ನಾವು ಮುಂಚೆನೇ ತಡೆಗಟ್ಟುವ ಒಂದು ಸೊಲ್ಯೂಷನ್ ಇದೆ ಅದೇನಪ್ಪ ಅಂತಂದ್ರೆ ಈಗ ಮೇನ್ಲಿ ಇದು ಸರ್ವೈಕಲ್ ಕ್ಯಾನ್ಸರ್ ಗರ್ಭಕೋರಳಿನ ಗರ್ಭಕೋಶದ ಕೊರಳಿನ ಕ್ಯಾನ್ಸರ್ ಏನಿದೆಯಲ್ಲ ಅದು ಸಾಮಾನ್ಯವಾಗಿ ಅದಕ್ಕೆ ಆಗುತ್ತೆ ಅನ್ನೋದಕ್ಕೆ ಒಂದು ಮುಖ್ಯ ಕಾರಣ ಇರೋದು ವೈರಸ್ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅಂತ ಇದು ತುಂಬ ವೆರೈಟಿನಲ್ಲಿದೆ ಸಿಕ್ಸ್ ಲೆವೆನ್ ಏಯ್ಟೀನ್ ತರ್ಟಿ ಟೂ ಈ ಥರ ನಂಬರ್ಸಲ್ಲಿದೆ ಇದು ಹೆಚ್ ಪಿ ವಿ ವೈರಸ್ ವ್ಯಾಕ್ಸಿನಿಂದನೇ ಕ್ಯಾನ್ಸರ್ ಸರ್ವಿಕ್ಸಾಗ ಚಾನ್ಸಸ್ಸು ಜಾಸ್ತಿ ಇದೆ ಸೊ ಈ ವೈರಸ್ಸು ಎಲ್ಲ ಹೆಣ್ಮಕ್ಳಲ್ಲೂ ಭಾಳಷ್ಟು ಸರಿ ಬಂದು ಹೋಗುತ್ತೆ ಕೆಲವು ಜನರಲ್ಲಿ ಅದು ಸೆಟಲ್ ಆಗುತ್ತೆ ಸೊ ಆ ವೈರಸ್ಸು ಯಾವ ಮೂಲ ಯಾವ ಥರ ಯಾವ ಮೂಲಕ ಬರುತ್ತೆ ಅಂತಂದರೆ ಸೆಕ್ಷುವಲ್ ರಿಲೇಷನ್ಶಿಪ್ ಮೂಲಕ ಬರುತ್ತೆ ಸಂಭೋಗದ ಮೂಲಕ ಬರುತ್ತೆ ಸೊ ಬಹಳಷ್ಟು ಪಾಶ್ಚಿತ್ಯಾತ್ಯ ಕಂಟ್ರೀಸಲ್ಲಿ ಐ ಮೀನ್ ವೆಸ್ಟರ್ನ್ ಕಂಟ್ರೀಸಲ್ಲಿ ಈಗ ಸೆಕ್ಷುವಲ್ ರಿಲೇಷನ್ಶಿಪ್ ಆಗೋಕ್ಕಿಂತ ಮುಂಚೆನೇ ಈ ವ್ಯಾಕ್ಸಿನ್ ಹಾಕೋಕ್ಕೆ ಓಡಾಡ್ತಿದ್ದಾರೆ ಸೊ ಇದೊಂದು ಕ್ಯಾನ್ಸರು ವ್ಯಾಕ್ಸಿನ್ ಬಂದಿದೆ ಈ ಒಂದು ಕ್ಯಾನ್ಸರ್ಗೆ ವ್ಯಾಕ್ಸಿನ್ ಬಂದಿದೆ ಸರ್ವಾರಿಕ್ಸ್ ಆರ್ ಗಾರ್ಡಸಿಲ್ ಅಂತ ಅದರ ಹೆಸರು ಇದು ಮೇನ್ಲಿ ಆ ಹ್ಯೂಮನ್ ಪ್ಯಾಪಿಲ್ ವೈರಸ್ ಅಗೇನ್ಸ್ಟ್ ಆ್ಯಕ್ಟ್ ಮಾಡುತ್ತೆ ಸೊ ಒಂದ್ಸತಿ ಈಗ ಸಂಭೋಗ ಆದಮೇಲೆ ಸೆಕ್ಷುವಲ್ ರಿಲೇಷನ್ಶಿಪ್ ಆದಮೇಲೆ ಆ ವೈರಸ್ ಅಟ್ಯಾಕ್ ಆದಮೇಲೆ ವ್ಯಾಕ್ಸಿನ್ ಕೊಟ್ಟರೆ ಅದರ ಉಪಯೋಗ ಸ್ವಲ್ಪ ಕಡಿಮೆ ಆಗುತ್ತೆ ಸೊ ಬೆಸ್ಟ್ ಯೂಸ್ ಟೈಮ್ ಟು ಗಿವ್ ದ ವ್ಯಾಕ್ಸಿನ್ ಈಸ್ ವೆನ್ ದ ಚಿಲ್ಡ್ರನ್ ಹಿಟ್ ದ ಅಡೊಲಸೆನ್ಸ್ ಯಾವಾಗ ಅವರು ಹದಿಮೂರು ಹದಿನಾಲ್ಕು ವರ್ಷ ಎಂಟರ್ ಆಗ್ತಾರೋ ಹುಡುಗಿರಿಗೆ ಆವಾಗ ಈ ವ್ಯಾಕ್ಸಿನ್ ಇದಕ್ಕೆ ಈಗ ಇಂಡಿಯಾದಲ್ಲೂ ಅವೈಲೇಬಲ್ ಇದೆ ನಮ್ಮ ತುಮಕೂರಲ್ಲೂ ಅವೈಲೇಬಲ್ ಇದೆ ಗಾರ್ಡಸಿಲ್ ಅಂತ ಹೇಳ್ತೀವಿ ಇದನ್ನು ಎರಡು ಡೋಸಾಗೂ ಕೊಡ್ಬೋದು ಮೂರು ಡೋಸ್ ಆಗೂ ಕೊಡ್ಬೋದು ಬೂಸ್ಟ್ ಡೋಸ್ ಅಂತ ಸೊ ಇದನ್ನು ತಗೊಂಡ್ರೆ ಕ್ಯಾನ್ಸರ್ ಬರಲ್ಲ ಅಂತ ನಾವು ಹೇಳೋಕ್ಕಾಗಲ್ಲ ಆದರೆ ನೈಂಟಿ ಪರ್ಸೆಂಟ್ ನಾವು ಅದನ್ನು ತಡೆಗಟ್ಬೋದು ಆಯಿತಾ ಇನ್ನೊಂದೇನು ಅಂತಂತಂದರೆ ನಾವು ಇದನ್ನು ವ್ಯಾಕ್ಸಿನ್ ಹಾಕ್ಸ್ಕೊಂಡು ಬಿಟ್ವಿ ನಾವು ಸುರಕ್ಷಿತರಾಗಿದ್ದೀವಿ ಇನ್ನೂ ಡಾಕ್ಟ್ರ್ ಹತ್ರ ಹೋಗೋಕೆದು ಬೇಡ ಅನ್ನೋದು ತಪ್ಪು ಕಲ್ಪನೆ ವ್ಯಾಕ್ಸಿನ್ ಹಾಕ್ಸ್ಕೊಂಡವ್ರು ಕೂಡ ಇದು ಒಂದೇ ಒಂದು ಜಾಗ ಸರ್ ಗರ್ಭಕೋಶದ ಕೊರಳೊಂದು ಡಾಕ್ಟ್ರ್ ಕಣ್ಣಿಗೆ ಕ್ಲಿಯರ್ ಆಗಿ ಕಾಣುತ್ತೆ ಓ ಪಿ ಡಿಯಲ್ಲೇ ನಾವು ಪೇಷಂಟಲ್ಲೇ ನಾವು ನೋಡ್ಬೋದು ಸೊ ಎವ್ರಿ ಒಂದ್ಸರಿ ವರ್ಷ ಮೇಲ್ಪಟ್ಟ ಮೇಲೆ ಪ್ರತಿ ವರ್ಷಕ್ಕೆ ಸತಿ ಹೋಗಿ ಅಲ್ಲಿ ಚೆಕ್ಅಪ್ ಮಾಡಿಸಿ ಒಂದು ಟೆಸ್ಟ್ ತಗೊಳೇಬೇಕು ನೀವು ವ್ಯಾಕ್ಸಿನ್ ಓಕೆ ಬಿಡ್ರಿ ಯಾಕಂದ್ರೆ ಈಗ ರೆಗ್ಯುಲರ್ ಆಗಿ ಈ ಒಂದು ಅಂದ್ರೆ ಈಗ ತರ್ಟಿ ಫೈವ್ ಇಯರ್ಸ್ ಎಬೋ ತರ್ಟಿ ಫೈವ್ ಇಯರ್ಸ್ ಎಲ್ಲರೂ ಸಹ ಈ ಒಂದು ಮೆನ್ಸ್ಟೋರ್ ಸೈಕಲ್ ಆಲ್ಮೋಸ್ಟ್ ನಿಲ್ಲುವಂತಹ ಒಂದು ಸಂದರ್ಭನೂ ಹೌದು ಮತ್ತೆ ಈ ಒಂದು ಟೈಮ್ನಲ್ಲಿ ಒಂದು ರೀತಿಯಲ್ಲಿ ಪ್ರಾಬ್ಲಮ್ ಆಗಬಹುದು ನಾನು ಏನು ಹೇಳಬೇಕಂತೀನಿ ಅಂದ್ರೆ ಈ ನ ಹುಡುಗಿರು ಹದಿಮೂರ್ ಹದಿನಾಲ್ಕು ವರ್ಷದ ವಯಸ್ಸಿಂದಾನೇ ಹಾಕ್ಸ್ಬೇಕು ಆದ್ರೆ ನಲ್ವತ್ತೈದು ವರ್ಷದವರೆಗೂ ಹಾಕ್ಸ್ಬೋದು ಬಟ್ ಅಷ್ಟರಲ್ಲಿ ಆಗ್ಲೇ ಸೆಕ್ಷುಯಲ್ ಇಂಟ್ರಾಕ್ಷನ್ ಆಗಿರುತ್ತೆ ಸೊ ಬೆಟರ್ ತರ್ಟೀನ್ ಟು ಫೋರ್ಟೀನ್ ಇಯರ್ಸ್ ಆನ್ವರ್ಡ್ಸೇ ಹಾಕ್ಸ್ಬೋದು ಇದು ಟೂ ಆರ್ ತ್ರೀ ಅಲ್ಲಿ ಹಾಕ್ತೀವಿ ತುಮಕೂರಲ್ಲೂ ಹಾಕ್ತಾ ಇದ್ದಾರೆ ಗಾರ್ಡಸಿಲ್ ಎಂಬ ಹೆಸರಲ್ಲಿ ನೀವು ಸ್ತ್ರೀರೋಗ ತಗ್ರತ ಅಥವಾ ಇವನ್ ಡಾಕ್ಟರ್ ಅಲ್ಲಿ ಕೂಡ ಹೋಗಿ ಕೇಳಿದ್ರು ಕೂಡ ಇದ್ರ ಬಗ್ಗೆ ಜಾಸ್ತಿ ಮಾಹಿತಿ ಪಡಿಬಹುದು ಮೇಡಮ್ ಅಂದ್ರೆ ಇವಾಗ ವ್ಯಾಕ್ಸಿನ್ ಆಲ್ ಓವರ್ ಇಂಡಿಯಾ ಎಲ್ಲಾ ಕಡೆ ರೆಗ್ಯುಲರ್ ಪ್ರೊಸೀಜರ್ ಅಲ್ಲಿ ಏನಾದರೂ ಫಾಲೋ ಅಪ್ ಮಾಡ್ತಿದ್ಯಾ ಈ ವ್ಯಾಕ್ಸಿನ್ ಸೌಂಡ್ ಏನಂದ್ರೆ ಇದು ಸ್ವಲ್ಪ ಇನ್ನು ಎಕ್ಸ್ಪೆನ್ಸಿವ್ ಸೈಡ್ ಇದೆ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಬೀಳುತ್ತೆ ಪರ್ ಡೋಸ್ ಹಂಗಾಗ್ಬಿಟ್ಟು ಇದು ಗವರ್ನಮೆಂಟ್ ಟ್ರೈ ಮಾಡ್ತಾ ಇದೆ ಇದನ್ನ ಅಳವಡಿಸ್ಬೇಕಂತ ಸ್ವಲ್ಪ ಕಾಸ್ಟ್ ಫ್ಯಾಕ್ಟರು ಆಮೇಲೆ ಬೇರೆ ಕೆಲವು ವಿಚಾರಗಳನ್ನ ಮನಸ್ಸಲ್ಲಿ ಇಟ್ಕೊಂಡ್ಬಿಟ್ಟು ಅದು ಅಂದ್ರೆ ಗವರ್ಮೆಂಟ್ ಫೆಸಿಲಿಟಿ ಆಗಿ ಮಾಡಕ್ ಇಲ್ಲ ಬಟ್ ಪ್ರೈವೇಟ್ ಅಲ್ಲಿ ಖಂಡಿತ ಅವೈಲಬಲ್ ಇದೆ ಅವೈಲಬಲ್ ಇದೆ ಮುಂದೆ ಸ್ವಲ್ಪ ದಿನದಲ್ಲಿ ಬರ್ಬೋದು ಅಂದ್ರೆ ಇದು ಆಫ್ಟರ್ ಸೆಕ್ಷನ್ ಅಂದ್ರೆ ಅಬೌಟ್ ಟ್ವೆಂಟಿ ಇಯರ್ಸ್ ಅಬೌಟ್ ಟ್ವೆಂಟಿ ಫೈವ್ ಇಯರ್ಸ್ ಈಗ ಆಲ್ಮೋಸ್ಟ್ ಅವರು ಸಹ ಒಮ್ಮೆ ಆದರೂ ಒಂದು ಸಂಭೋಗನ ನಡೆಸಿಡ್ತಾರೆ ಈ ಒಂದು ಟೈಮಲ್ಲಿ ಅಕಸ್ಮಾತ್ ಈಗ ಒಂದು ಅದೇ ಹೇಳಿದ್ರೆ ವೈರಸ್ ಕೆಲವೊಬ್ಬರಿಗೆ ಈಗ ಸೆಟ್ಲ್ ಆಗೋಯ್ತು ಆ ಒಂದು ವ್ಯಾಕ್ಸಿನ್ ಕೊಟ್ಟದ ನಂತರನೂ ಒಂದು ಟ್ರೀಟ್ಮೆಂಟು ಕೊಡ್ ಸರ್ ವ್ಯಾಕ್ಸಿನ್ ಕೊಡ್ ತಗೊಳೋದ್ರಿಂದ ಯಾವ ರೀತಿಯೂ ಹಾರ್ಮ್ ಆಗೋದಿಲ್ಲ ಸೊ ಹಂಗಾಗಿಬಿಟ್ಟು ಯಾವ ಏಜ್ನಲ್ಲಿ ಆದ್ರೂ ನೀವು ಅದನ್ನ ತಗೋಬಹುದು ಬಟ್ ಅದ್ರದ್ದು ಬೆಸ್ಟ್ ಉಪಯೋಗ ಆಗೋದು ಯಂಗ್ ಏಜ್ ಅಲ್ಲಿ ಬಿಲೋ ಏಯ್ಟೀನ್ ಹಾಕ್ಸ್ಕೊಳ್ಳೋದ್ರಲ್ಲಿ ಬೆಸ್ಟ್ ಬಿಫೋರ್ಟಿವ್ ಎಫೆಕ್ಟಿವ್ ಇರುತ್ತೆ ಫಸ್ಟ್ ಸೆಕ್ಷ ಕಾಂಟ್ಯಾಕ್ಟ್ ಫಸ್ಟ್ ಸೆಕ್ಶುಯಲ್ ಕಾಂಟ್ಯಾಕ್ಟ್ ಏನಾದ್ರೆ ಅದರ ಅರ್ಥ ಬೇರೆಯವ್ರು ಹಾಕ್ಸ್ಕೋಬಾರ್ದು ಅಂತಲ್ಲ ಎಷ್ಟೇ ಉಪಯೋಗ ಬರಲಿ ಏಯ್ಟಿ ಬರಲಿ ಸಿಕ್ಸ್ಟಿ ಬರಲಿ ಸಮ್ ಪರ್ಸೆಂಟೇಜ್ ಆಫ್ ಎಫೆಕ್ಟಿವ್ನೆಸ್ ವಿಲ್ ಬಿ ದೇರ್ ಅಂತ ಓಕೆ ಮ್ಯಾಮ್ ಹಾಗಾದರೆ ಈಗ ನಳಿ ಮ್ಯಾಮ್ ನೀವು ಹೇಳಿ ಈಗ ನೆಕ್ಸ್ಟ್ ಏನಪ್ಪ ಅಂದರೆ ಈಗ ಮ್ಯಾಮೋಗ್ರಫಿ ಈಗ ಸಾಮಾನ್ಯವಾಗಿ ಕಂಡು ಬರುವಂಥ ಒಂದು ಡಿಸೀಸ್ ಅಂತಲೇ ಹೇಳ್ಬೋದು ಈ ಒಂದು ಬ್ರೆಸ್ಟ್ ಕ್ಯಾನ್ಸರ್ ಅನ್ನೋದು ಹಾಗಾದರೆ ಈ ಒಂದು ಬ್ರೆಸ್ಟ್ ಕ್ಯಾನ್ಸರ್ ಒಂದು ಯಾವ ರೀತಿಯಾಗಿ ಬರುತ್ತೆ ಮತ್ತು ಇದಕ್ಕಿರುವಂಥ ಒಂದು ಪ್ರೊಸೀಜರ್ಸ್ ಏನೆಲ್ಲ ಇದೆ ಬ್ರೆಸ್ಟ್ ಕ್ಯಾನ್ಸರ್ ಬಂದು ಏನಕ್ಕೆ ಬರುತ್ತೆ ಅಂದರೆ ತುಂಬ ರೀಸನ್ಸ್ ಇದೆ ಟೈಮ್ಸ್ ಅದು ಹೆರಿಡೆಟ್ರಿ ಇರ್ಬೋದು ಅಂದರೆ ಅವರು ತಾಯಿಗೆ ಅವ್ರ ತಾಯಿಗೆ ತಾಯಿಗೆ ಬಂದು ಯಾರಿಗಾದ್ರು ಬಂದು ಜೀನ್ಸ್ ಅಲ್ಲಿ ಬಂದು ಪ್ರಾಬ್ಲಮ್ ಇದ್ರೆ ಅದು ಹೆರಿಡೆಟ್ರಿ ಅದು ನಾವು ಏನೂ ಮಾಡೋಕ್ಕಾಗಲ್ಲ ಅದಕ್ಕೇನು ಬಂದು ಅವ್ರು ಏನು ಮಾಡಬೇಕು ಸ್ಕ್ರೀನಿಂಗ್ ಟೆಸ್ಟ್ ರೆಗ್ಯುಲರ್ ಆಗಿ ಅವರು ಹೋಗಿ ಮಾಡ್ತಾನೇ ಇರಬೇಕು ಎರಡನೇದು ಬಂದು ಹಾರ್ಮೋನಲ್ ಚೇಂಜಸ್ ಇದೆಯಲ್ಲ ಬಾಡಿನಲ್ಲಿ ಲೇಡೀಸ್ಗೆ ಬಂದು ಈಗ ಪೀರಿಯಡ್ಸ್ ಆಗೋದ್ರಿಂದ ಎವ್ರಿ ಮಂತ್ ಬಂದು ದೆರ್ ವಿಲ್ ಬಿ ಅ ಲಾಟ್ ಆಫ್ ಹಾರ್ಮೋನಲ್ ಚೇಂಜಸ್ ಇರುತ್ತೆ ಸೊ ನೆಕ್ಸ್ಟ್ ಬ ರೀಸನ್ ಬಂದು ಇಟ್ ಕುಡ್ ಬಿ ಬಿಕಾಸ್ ಆಫ್ ದ ಹಾರ್ಮೋನಲ್ ಚೇಂಜ್ ಇಂಬ್ಯಾಲೆನ್ಸಸ್ ಅದರಲ್ಲಿ ಇದ್ದರೆ ಆ ಥರ ಬಂದು ಬ್ರೆಸ್ಟಲ್ಲಿ ಬಂದು ಏನಾಗುತ್ತೆ ಆ್ಯಂಡ್ ಕೆಲವು ಲೇಡೀಸ್ಗೆ ಬಂದು ಬ್ರೆಸ್ಟಲ್ಲಿ ಬಂದು ಗಡ್ಡೆ ಇರುತ್ತೆ ಸ್ಮಾಲ್ ಅದು ನಮ್ಮ ಸೊಸೈಟಿನಲ್ಲಿ ಅದು ಏನಾಗುತ್ತೆ ಅವರು ಅದನ್ನು ಬಂದು ಕ ಹೇಗೆ ಹೇಳೋದು ಹತ್ರ ತೋರಿಸೋದು ಒಂಥರ ಅವ್ರಿಗೆ ತುಂಬ ಎಕ್ಸಾಕ್ಟ್ಲಿ ಸೊ ಅದು ಇದನ್ನೆಲ್ಲ ಬಂದು ಬೇಗ ಕಂಡುಹಿಡಿಯೋಕ್ಕೆ ಬಂದು ಈಗ ಸೈನ್ಸ್ ಇಸ್ ಡೆವಲಪ್ಡ್ ಸೋ ಮಚ್ ಮ್ಯಾಮೋಗ್ರಾಫಿ ಅಂತ ಇದೆ ಇಟ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಲೈಕ್ ಅ ಎಕ್ಸ್ರೇ ಆಫ್ ದ ಬ್ರೆಸ್ಟ್ ಸೊ ಬ್ರೆಸ್ಟ್ ಟಿಶ್ಯೂನ ಬಂದು ಕಂಪ್ಲೀಟಾಗಿ ಎಕ್ಸ್ರೇ ಮಾಡಿ ಏನಾದರೂ ಸಣ್ಣ ಗಡ್ಡೆ ಇದ್ರೇನೋ ಸ್ಮಾಲ್ ಗಡ್ಡೆ ಇದ್ರೇನೋ ಫ್ಯೂ ಮಿಲಿಮೀಟರ್ಸ್ ಇರೋದನ್ನ ಬಂದು ಅದು ಕಂಡುಹಿಡಿಯುತ್ತೆ ಸೊ ಅಲಾಂಗ್ ವಿತ್ ಮ್ಯಾಮೋಗ್ರಾಫಿ ಆಮೇಲೆ ಬಂದು ಎಫ್ ಎನ್ ಎ ಸಿ ಅಂತ ಇನ್ನೊಂದು ಟೆಸ್ಟ್ ಇದೆ ಒಂದು ನೀಡಲ್ನ ಒಳಗಡೆ ಹಾಕಿ ಆ ಗಡ್ಡೆ ಒಳಗಡೆ ಅದರಿಂದ ಸೆಲ್ಸ್ ತೆಗೆದು ನೋಡೋತಕ್ಕಂಥ ಟೆಸ್ಟು ಇದನ್ನೆಲ್ಲ ಕಂಬೈನ್ ಮಾಡಿ ಸ ಈಗ ಬ ಆಂಕಾಲಜಿಸ್ಟ್ ಆಗಲಿ ಸರಿ ಅವ್ರಿಗೆ ತುಂಬ ಈಸಿ ಆಗ್ಬಿಡುತ್ತೆ ಫಸ್ಟೇ ಬಂದು ಬೇಗ ಡಿಟೆಕ್ಟ್ ಮಾಡಿ ಅದಕ್ಕೆ ನೆಕ್ಸ್ಟ್ ಏನು ಮಾಡೋದು ನೆಕ್ಸ್ಟ್ ಇಮಿಡಿಯೇಟ್ ಸ್ಟೆಪ್ ಏನು ಮಾಡೋದು ಸರ್ಜರಿನಾ ಕೀಮೋನ ಇಲ್ಲಾಂದರೆ ರೇಡಿಯೋ ಕೊಡಬೇಕಾ ಅದನ್ನೆಲ್ಲ ಬೇಗ ಡಿಸಿಷನ್ ತೊಗೊಂಡು ಪೇಷಂಟ್ ವಾಸಿಯಾಗೋಕ್ಕೆ ಇಟ್ ಸೈನ್ಸ್ ಇಸ್ ಡೆವಲಪ್ಡ್ ಮಚ್ ಅ ಈ ಮ್ಯಾಮೋಗ್ರಾಫಿ ಟೆಸ್ಟನ್ನು ಬಂದು ನಮಗೆ ಕ ಆ್ಯಸ್ ಅ ಪಾರ್ಟ್ ಆಫ್ ಅವರ್ ಕ್ಯಾನ್ಸರ್ ಪ್ರಿವೆನ್ಷನ್ ಪ್ರಾಜೆಕ್ಟ್ ಜೀವ ಎಮ್ ಆರ್ ಐ ಮತ್ತು ವಿಜಯ ಹಾಸ್ಪಿಟಲ್ ಡಾಕ್ಟರ್ ವಿಜಯಕುಮಾರು ಟಿ ಎಚ್ ಎಸ್ ಹಾಸ್ಪಿಟಲಲ್ಲಿ ಡಾಕ್ಟರ್ ಸುರೇಶ್ ಬಾಬು ಎಲ್ಲ ಬಂದು ಈ ಕ್ಯಾನ್ಸರ್ ಸ್ಕ್ರೀನಿಂಗ್ ಪ್ರಾಜೆಕ್ಟ್ ಅಂತ ಮಾಡ್ತಾ ಇದ್ದೀವಿ ಸೊ ಅದರಲ್ಲಿಯೂ ಫ್ರೀ ಮಾಡ್ತಾ ಇದ್ದೀವಿ ಈ ಟೆಸ್ಟ್ ಬಂದು ಮ್ಯಾಮೋಗ್ರಾಫಿ ಟೆಸ್ಟ್ ನೀವು ಬೇರೆ ಕಡೆ ಎಲ್ಲಾದರೂ ಹೋಗಿ ಮಾಡಿಸ್ಕೊಂಡ್ರೆ ಸುಮಾರು ಒಂದು ಹತ್ತು ಸಾವಿರ ಬೀಳ್ಬಹುದು ಅಂತ ಅಷ್ಟು ನ ಬಂದು ನಾವು ಆಕ್ಚುಲಿ ಈಗ ಫ್ರೀ ಮಾಡ್ತಾ ಇದ್ದೀವಿ ತುಮಕೂರಲ್ಲಿ ತುಮಕೂರಲ್ಲಿ ಸೊ ಅದಕ್ಕೆ ಬಂದು ಇಟ್ ಈಸ್ ಓಪನ್ ಟು ಪಬ್ಲಿಕ್ ಯಾ ಯಾವ ಒಂದು ಹೆಣ್ಮಕ್ಳಿಗೆ ಬಂದು ಈ ಥರ ನಿಮಗೆ ಏನಾದರೂ ನೋವಿದೆ ಗಡ್ಡೆ ಇದೆ ನಿಮಗೆ ಬಂದು ಅಲ್ಲಿ ಏನಾದರೂ ಒಂದು ಪ್ರಾಬ್ಲಮ್ ಇದೆ ನಿಮಗೆ ಬಟ್ ಎಲ್ಲಿ ಹೋಗೋಕ್ಕೆ ಯಾರ ಹತ್ರ ತೋರಿಸ್ಕೋಬೇಕು ಅಂತ ಗೊತ್ತಿಲ್ಲ ಏನಾಗಿದೆ ಅಂತ ಗೊತ್ತಿಲ್ಲ ಅಂದರೆ ದಯವಿಟ್ಟು ಅಟ್ಲೀಸ್ಟ್ ಈ ಟೆಸ್ಟನ್ನ ಮಾಡ್ಕೊಳ್ಳಿ ಅದನ್ನು ನೋಡಿಕೊಂಡು ಕರೆಕ್ಟಾಗಿ ನಿಮಗೆ ಡಾಕ್ಟರ್ಗೆ ಪ್ರಿಸ್ಕ್ರೈಬ್ ಮಾಡ್ತೀವಿ ಮುಂದಕ್ಕೆ ಬಂದು ಟ್ರೀಟ್ಮೆಂಟ್ ಈಸಿ ಆಗಿಬಿಡತ್ತೆ ನಮಗೆ ಇಟ್ ಇಸ್ ಅ ಸ್ಕ್ರೀನಿಂಗ್ ಟೆಸ್ಟ್ ಓಕೆ ಓಕೆ ಮ್ಯಾಮ್ ಹಾಗಾದ್ರೆ ಈಗ ಕೆಲವೊಬ್ರಿಗೆ ಏನಪ್ಪ ಅಂದ್ರೆ ಈ ಒಂದು ಬ್ರೆಸ್ಟ್ ಕ್ಯಾನ್ಸರ್ ಇದ್ರೂ ಸಹ ಯಾರಿಗೂ ತೋರ್ಸ್ಕೊಳ್ಳಲ್ಲ ಮತ್ತೆ ಹಾಗೆ ಅದು ಸ್ವಲ್ಪ ದಿನ ಆಗ್ತಾ 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 ಅವ್ರಿಗೆ ಹಲವಾರು ಸಿಂಪ್ಟಮ್ಸ್ಗಳು ಕಾಣ್ತಾ ಇರುತ್ತೆ ಹಾಗಾದ್ರೆ ಈಗ ಆ ಒಂದು ಬ್ರೆಸ್ಟ್ ಕ್ಯಾನ್ಸರ್ ಅಟ್ಯಾಕ್ ಆಗಿ ಸುಮಾರು ವರ್ಷಗಳ ಕಳೆದಿದೆ ತದನಂತರದಲ್ಲಿ ಇದರಲ್ಲಿ ಏನಾದರೂ ಸ್ಟೇಜಸ್ ಇದೆಯಾ ಇಲ್ಲಾಂದ್ರೆ ಮತ್ತೆ ಈ ತರ ಡಿಫ್ರೆನ್ಸ್ ಇದೆಯಾ ಎಲ್ಲ ಕ್ಯಾನ್ಸರ್ನಲ್ಲಿ ಸ್ಟೇಜಸ್ ಉಂಟು ಸೊ ಇನ್ಕ್ಲೂಡಿಂಗ್ ಬ್ರೆಸ್ಟ್ ಸ್ಟೇಜ್ ಒನ್ ಸ್ಟೇಜ್ ಒನ್ಕು ಮುಂಚೆನೇ ಬಂದು ಇನ್ಸಿಟು ಕ್ಯಾನ್ಸರ್ಸ್ ಅಂತ ಹೇಳ್ತೀವಿ ದಟ್ ಇಸ್ ಅದು ಇನ್ನೂ ತೋರಿಸ್ಕೊಂಡೇ ಇಲ್ಲ ಆಚೆ ಸಿಂಪ್ಟಮ್ಸೇ ಬಂದಿಲ್ಲ ಬಟ್ ಒಳಗಡೆ ಬಂದು ಕ್ಯಾನ್ಸರ್ ಸ್ಟಾರ್ಟ್ ಆಗಿಬಿಟ್ಟಿದೆ ಅಂತದು ಇನ್ಸಿಟು ಮ್ಯಾಲಿಗ್ನೆನ್ಸಿ ಆಮೇಲೆ ಸ್ಟೇಜ್ ಒನ್ ಸ್ಟೇಜ್ ಟೂ ಸ್ಟೇಜ್ ತ್ರೀ ಸ್ಟೇಜ್ ತ್ರೀ ಫೋರ್ ದಾಟಿದಾದ ಮೇಲೆ ಏನಂದರೆ ಆ ಸ್ಟೇಜಲ್ಲಿ ಬಂದು ಕ್ಯಾನ್ಸರ್ ಬಂದು ಬ್ರೆಸ್ಟಿಂದ ಎಲ್ಲ ಫುಲ್ ಬಾಡಿಗೆ ಬಂದು ಸ್ಪ್ರೆಡ್ ಆಗಿಬಿಟ್ಟಿದೆ ಒನ್ಸ್ ಅದು ಬಂದು ಸ್ಟೇಜ್ ತ್ರೀ ಸ್ಟೇಜ್ ತ್ರೀ ಆ್ಯಂಡ್ ಅಬೌವ್ ತಾನೇ ಏ ಏನು ಅರ್ಥ ಅಂದರೆ ಆ ಜಾಗ ಬಿಟ್ಟು ಈಗ ಬ್ರೆಸ್ಟನ್ನ ಬಿಟ್ಟು ಅದು ಬೋನ್ಸ್ಗೆ ಹೋಗಿರ್ಬೋದು ಬ್ರೈನ್ಗೆ ಹೋಗಿರ್ಬೋದು ಲಂಗ್ಗೆ ಹೋಗಿರ್ಬೋದು ಎಲ್ಲಿ ಕಡೆ ಬೇಕಾದರೂ ಅದು ಸ್ಪ್ರೆಡ್ ಆಗಿರ್ಬೋದು ಅಂತಲೇ ಅರ್ಥ ಆವಾಗ ಮ್ಯಾನೇಜ್ಮೆಂಟ್ನೂ ಬಂದು ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗುತ್ತೆ ಅದಕ್ಕೆ ಅಂದ್ರೆ ಡಿಫ್ರೆನ್ಸ್ ಒಂದು ಮ್ಯಾನ್ ಆಫ್ ಕೈಂಡ್ ಡಿಫ್ರೆನ್ಸ್ ಅಂದ್ರೆ ಒಂದು ಡಿಫ್ರೆಂಟ್ ಸ್ಟೇಜ್ ಗೆ ಹೋಗ್ಬಿಡುತ್ತೆ ಯಾವ್ದು ಬೇಕಾದ್ರೆ ಈಗ ಒಂದು ಒಂದ ಪ್ರಾಬ್ಲಮ್ ಸ್ಟಾರ್ಟ್ ಆಗಿ ಆಲ್ ಓವರ್ ಬಾಡಿಲಿ ಫುಲ್ ಪ್ರಾಬ್ಲಮ್ ಆದ ಒಂದ್ ರೀತಿ ಆಗುತ್ತೆ ಓಕೆ ಮ್ಯಾಮ್ ಓಕೆ ಮ್ಯಾಮ್ ಹಾಗಾದರೆ ಈಗ ಒಂದು ಈ ಐ ಎಮ್ ಎ ಅಂಡ್ರಲ್ಲಿ ಮತ್ತು ಹಾಗೆ ತುಮಕೂರಲ್ಲಿ ಈಗ ಹೇಳಿದ್ರೆ ನೆಕ್ಸ್ಟ್ ಇವಾಗ ನೀವು ಹೊಸದಾಗಿ ಈಗ ಫ್ರೀಯಾಗಿ ಮ್ಯಾಮೋಗ್ರಫಿ ಕೂಡ ಮಾಡ್ತಾ ಇದ್ದಾರೆ ಅಂತ ನಿಜವಾಗ್ಲೂ ಅದೊಂದು ಒಳ್ಳೆ ಕೆಲಸನೇ ಅಂತ ಹೇಳ್ಬೋದು ಹಾಗಾದರೆ ಇದೇ ರೀತಿಯಾಗಿ ಏನೆಲ್ಲ ಪ್ರೋಗ್ರಾಮ್ಸ್ಗಳು ನಿಮ್ಮ ಅಂಡ್ರಲ್ಲಿ ನಡೀತಿದೆ ಈಗ ರೀಸೆಂಟಾಗಿ ಏನು ಎಕ್ಸಿಬಿಷನ್ ಸಹ ಇದೆ ಹಾಗಾದರೆ ಇದರಿಂದ ಉಪಯೋಗ ಎಲ್ಲ ಹೇಳೋದಾದರೆ ಏನು ಹೇಳ್ತೀರಾ ಸರ್ ಏನಂದರೆ ವೈದ್ಯರಂದರೆ ಪೇಶೆಂಟ್ಸ್ನ ನೋಡೋದು ಅವ್ರಿಗೆ ಟ್ರೀಟ್ಮೆಂಟ್ ಕೊಡೋದು ಆಪ್ರೇಷನ್ ಮಾಡೋದು ಆಮೇಲೆ ಜೀವನ್ ಮರಣದ ಬಗ್ಗೆ ಅವರು ಒಂದು ಕೊಂಡಿಯಾಗಿರ್ತಾರೆ ಅನ್ನೋದೇ ಎಲ್ಲರಿಗೂ ಒಂದು ಅಭಿಪ್ರಾಯ ಇದೆ ಆದರೆ ವೈದ್ಯರು ಕೂಡ ಹ್ಯೂಮನ್ ಬೀಯಿಂಗ್ಸ್ ಅವರು ಕೂಡ ಮಾನವರು ಮನುಷ್ಯರು ಸಹಜ ಅಂತ ಎಲ್ಲರಿಗೂ ಗೊತ್ತಿದೆ ಸೊ ಈಗ ನಾವು ಏನು ನಾವು ಕೂಡ ಒಂದು ಸಮಾಜಮುಖಿಯಾಗಿ ಕೆಲವು ಕಾರ್ಯಚಟುವಟಿಕೆಗಳು ಮಾಡ್ತಾನೆ ಬಂದಿದ್ದೀವಿ ಮುಂದೆ ಮಾಡ್ತಾನೆ ಹೋಗ್ತೀವಿ ಈಗ ನಮ್ಗೆ ಏನು ಅನ್ನಿಸ್ತು ಅಂತಂದರೆ ಈಗ ಹೆಣ್ಮಕ್ಳಲ್ಲೂ ಕೂಡ ಎಷ್ಟೋ ಜನ ಬಡ ವ್ಯಾಪಾರಿಗಳು ಇರ್ತಾರೆ ಸ್ಮಾಲ್ ಅಂಡ್ ಮೀಡಿಯಂ ಸ್ಕೇಲ್ ಇಂಡಸ್ಟ್ರೀಸ್ ಇರುತ್ತೆ ಕೆಲವು ಜನ ಶೋರೂಮ್ ಎಲ್ಲ ಹಾಕೋ ಕೆಪಾಸಿಟಿ ಇರಲ್ಲ ಆಮೇಲೆ ಆ ಅಷ್ಟೊಂದು ದುಡ್ಡು ಅವ್ರ ಹತ್ರ ಇರೋದಿಲ್ಲ ಅಡ್ವರ್ಟೈಸ್ಮೆಂಟ್ ಮಾಡೋಕ್ಕೂ ಅವ್ರಿಗೆ ಅಷ್ಟು ಮುಂದೆ ಅವ್ರ ತಲೆ ಯೋಚನೆ ಮಾಡಿರಲ್ಲ ಸೊ ಆ ಥರದಿಂದ ನಾವೇನು ಅನ್ಕೊಂಡ್ವಿ ನಮ್ಮ ಈಗ ಹಬ್ಬ ಬಂತ ಯುಗಾದಿ ಬಂದಿದೆ ಎಲ್ಲರೂ ಹೊರಸ ಬಟ್ಟೆ ಹೊಸದು ಎಲ್ಲ ತೊಗೊಂಬರೋಕ್ಕೆ ಓಡಾಡ್ತಾರೆ ಸೊ ಅಂಥದ್ರಲ್ಲಿ ನಾವು ಸ್ವಲ್ಪ ನಮ್ಮ ಪ್ರೊಫೆಷನ್ ಏನಿದೆಯಲ್ಲ ಅದನ್ನು ಬಿಟ್ಟು ಸ್ವಲ್ಪ ಸೈಡಿಗೆ ಹೋಗ್ಬಿಟ್ಟು ನಾವು ಮಹಿಳಾ ವಿಭಾಗದಿಂದ ಒಂದು ಶಾಪಿಂಗ್ ಮೇಳ ಎಕ್ಸಿಬಿಷನ್ ಅಂತ ಯಾಕೆ ಇಡಬಾರ್ದು ಒಂದು ಪ್ಲಾಟ್ಫಾರ್ಮ್ ಕೊಡೋಣ ನಮ್ಮ ಭಾರತೀಯ ವೈದ್ಯಕೀಯ ಸಂಘ ಐ ಎಮ್ ಎ ಹಾಲಲ್ಲೇ ನಾವು ಈ ಮಾರ್ಚ್ ಹತ್ತು ಹನ್ನೊಂದು ಶುಕ್ರವಾರ ಶನಿವಾರ ಅವ್ಯಾಯನ ಅಂತ ಒಂದು ಎಕ್ಸಿಬಿಷನ್ ಅವ್ಯಾಯನ ಅನ್ನೋದು ಒಂದು ಸಂಸ್ಕೃತ ಪದ ಅದು ಇಟ್ ಮೀನ್ಸ್ ಸ್ಟ್ರಾಂಗ್ ಆ್ಯಂಡ್ ಪವರ್ಫುಲ್ ವುಮನ್ ಅಂತ ಸೊ ಈಗ ನಾವು ಈ ಒಂದು ಪೊಸಿಷನಲ್ಲಿದ್ದೀವಿ ಸಮಾಜದಲ್ಲಿ ಅದರಿಂದ ನಾವು ಬೇರೆಯವ್ರನ್ನೂ ಕೂಡ ಎಂಪವರ್ ಮಾಡೋಣ ಒಂದ್ ಹೆಣ್ಣು ಇನ್ನೊಂದು ಹೆಣ್ಣಿನ ಕೈ ಹಿಡಿದು ಎಬ್ಸಿದ್ರೆ ಅದಕ್ಕಿಂತ ದೊಡ್ಡ ದಿಂಡಿ ಏನ್ ಆಗ್ಬೇಕು ಸರ್ ಏನ್ ಒಳ್ಳೆ ಕೆಲಸ ಆಗ್ಬೇಕು ಸೊ ನಾವು ಒಂದು ಪೊಸಿಷನ್ ಅಲ್ಲಿ ಇದ್ದೀವಿ ಇನ್ನೊಬ್ರಿಗೆ ನಾವು ಸಹಾಯ ಮಾಡೋ ಪೊಸಿಷನ್ ಅಲ್ಲಿ ಇದ್ದೀವಿ ಸೊ ಈ ಪೊಸಿಷನ್ ಅನ್ನ ನಾವು ಉಪಯೋಗಿಸ್ಕೊಂಡ್ಬಿಟ್ಟು ಈ ತರ ವ್ಯಾಪಾರಿಗಳನ್ನ ಆಲ್ ದಿಸ್ ಲೇಡಿ ಆಂಟರ್ಪ್ರನೋರ್ಸ್ ಯಾರು ಚೆನ್ನಾಗಿ ವಸ್ತು ಇದೆ ಶೋಕಸ್ ಮಾಡೋಕ್ಕೆ ಪ್ಲಾಟ್ಫಾರ್ಮ್ ಇಲ್ಲ ಅವ್ರ ದುಡ್ಡಿನ ಬಗ್ಗೆ ಯೋಚನೆ ಇದೆ ಆಮೇಲೆ ಅಡ್ವರ್ಟೈಸ್ಮೆಂಟ್ ಬಗ್ಗೆ ಅವ್ರಿಗೆ ಅಷ್ಟು ತಿಳುವಳಿಕೆ ಇಲ್ಲ ಅಂದವರಿಗೆಲ್ಲ ನಾವು ಈ ಪ್ಲಾಟ್ಫಾರ್ಮ್ ಒದಗಿಸ್ತಾ ಇದೀವಿ ಅದರಿಂದ ಅವರು ಎರಡು ದಿನ ಇದು ಅಲ್ಲಿ ಎಕ್ಸಿಬಿಷನ್ ಇದೆ ಸುಮಾರು ನಾವು ಅಡ್ವರ್ಟೈಸ್ಮೆಂಟ್ ಮಾಡಿದ್ವಿ ಇದರಿಂದ ಒಂಥರ ನಮ್ಮ ಕಡೆಯಿಂದ ಕೂಡ ಒಂದು ಸಮಾಜಮುಖಿ ಕಾರ್ಯಕ್ರಮ ಆಗಲಿ ಅಂತ ನಮ್ಮ ಆಸೆ ಓಪನ್ ಪ್ಲಾಟ್ಫಾರ್ಮ್ ಎಲ್ಲ ಓಕೆ ಮ್ಯಾಮ್ ಓಕೆ ಮ್ಯಾಮ್ ಹಾಗಾದರೆ ಮುಖ್ಯವಾಗಿ ಮತ್ತೆ ಇನ್ನೊಂದು ಲಾಸ್ಟಲ್ಲಿ ಕೊನೆಯ ಪ್ರಶ್ನೆ ಏನಪ್ಪ ಅಂದರೆ ನಳಿನ್ ಮೇಡಮ್ ನೀವು ಹೇಳಿ ಈಗ ಪ್ರಾಬ್ಲಮ್ಸ್ ಅಂದರೆ ಪ್ರೋಗ್ರಾಮ್ಸ್ ಇವಾಗ ಆಲ್ಮೋಸ್ಟ್ ಪ್ರತಿ ವರ್ಷವೂ ಸಹ ನಡೆಸ್ತಿರ್ತೀರ ಹಾಗಾದರೆ ಈಗೆಲ್ಲ ಹೇಳಿದರೆ ಇದೆಲ್ಲ ಸ್ಪೆಷಲ್ ಪ್ರಾಜೆಕ್ಟ್ಸ್ ಆಯಿತು ನೆಕ್ಸ್ಟ್ ಹಾಗೆ ನೀವು ಪ್ರತಿನಿತ್ಯ ಅಂದರೆ ಪ್ರ ಎವ್ರಿ ಇಯರ್ ಎವ್ರಿ ಇಯರ್ ಏನಾದರೂ ಒಂದು ಪ್ರೋಗ್ರಾಮ್ ಈ ಒಂದು ಪಬ್ಲಿಕ್ಕಿಗೆ ನಾವು ಉಡುಗೊರೆಯಾಗಿ ಕೊಡ್ತಾ ಇದ್ದೀವಿ ಅನ್ನೋದಾದರೆ ಏನೆಲ್ಲ ಪ್ರೋಗ್ರಾಮ್ಸ್ ಮಾಡ್ತಾಯಿರ್ತೀರ ಈಗ ನಾವು ಸುಮಾರು ಪ್ರೋಗ್ರಾಮ್ಸ್ ಮಾಡಿದ್ದೀವಿ ಕೆಲವನ್ನ ಹೇಳ್ಬೇಕಂದ್ರೆ ಒಂದು ನ್ಯೂಟ್ರಿಷನ್ ಬಗ್ಗೆ ಪ್ರೋಗ್ರಾಮ್ ಮಾಡಿದ್ದೀವಿ ಅಂದರೆ ನ್ಯೂಟ್ರಿಷನ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ ಅಲ್ವಾ ನಾವು ಏನು ಮಾಡಿದೀವಿ ಅಂದರೆ ಈಗ ಮಕ್ಳ ಹತ್ರ ಮಕ್ಕಳು ತುಂಬ ಮಕ್ಕಳು ಬಂದು ನೋಡಿದ್ರೆ ಜಂಕ್ ಫುಡ್ ಅಡಿಕ್ಟ್ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ ಜಂಕ್ ಫುಡ್ಗೆ ಬಂದು ಚೀಟೋಸು ಮತ್ತೆ ಅದನ್ನೆಲ್ಲ ಚಿಪ್ಸು ಮ್ಯಾಗಿ ಪಾನಿಪುರಿ ಇದೆಲ್ಲ ಬಂದು ಅವ್ರಿಗೆ ಬಂದು ಒಂದು ರಿಯಲೈಸೇಷನ್ ಬರಬೇಕು ಜಂಕ್ ಫುಡ್ ಇಂದ ಬಂದು ಏನಾಗ್ತಾ ಇದೆ ಅಂದ್ರೆ ಕೆಲವ್ರಿಗೆ ಬಂದು ತುಂಬಾ ಬ್ರೈನ್ ಎಲ್ಲ ಅಫೆಕ್ಟ್ ಆಗ್ತಾ ಇದೆ ಅವ್ರದ್ದು ಬಂದು ಮೆಮರಿ ಪವರ್ ಅಫೆಕ್ಟ್ ಆಗ್ತಾ ಇದೆ ಇದು ಒಬೆಸಿಟಿ ಆಗ್ತಾ ಇದೆ ಈಗ ಜಂಕ್ ಫುಡ್ ಚಿಕ್ಕ ವಯಸ್ಸಲ್ಲಿ ತಿಂದು ಫ್ಯಾಟ್ ಸೆಲ್ಸ್ ಎಲ್ಲ ದಪ್ಪ ಆಗ್ಬಿಡುತ್ತೆ ಆಮೇಲೆ ಆಟೋಮ್ಯಾಟಿಕ್ಲಿ ಅವ್ರು ಒಬೇಸ್ ಆಗಿ ಆಮೇಲೆ ಫ್ಯೂಚರಲ್ಲಿ ಡಯಾಬಿಟೀಸು ಇಂಥ ಹೆಲ್ತ್ ಪ್ರಾಬ್ಲಮ್ಸ್ ಎಲ್ಲ ಬರ್ತಾ ಇದೆ ಅಂತ ಅವ್ರಿಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಅಂತ ಏನು ಮಾಡಿದ್ದೀವಿ ಈಗ ಒಂದು ಪೇಂಟಿಂಗ್ ಆ್ಯಂಡ್ ಡ್ರಾಯಿಂಗ್ ಕಾಂಪಿಟೇಷನ್ ಕಂಡಕ್ಟ್ ಮಾಡಿದ್ದೀವಿ ರೈ ರೈಟ್ ಅಬೌಟ್ ಹೆಲ್ತಿ ಫುಡ್ ಹೆಲ್ತಿ ಫುಡ್ ಬಗ್ಗೆ ನೀವು ಇದು ಮಾಡಿ ಹೆಲ್ತಿ ರೆಸಿಪೀಸ್ ಮಾಡಿ ಅಂತ ಬಂದು ನಾವು ಈಗ ಕಾಂಪಿಟೇಷನ್ ಇಟ್ಟಿದ್ದೀವಿ ಮತ್ತು ಟೀಚರ್ಸು ಸ್ಕೂಲ್ ಪೇರೆಂಟ್ ಚಿಲ್ಡ್ರನ್ ಪೇರೆಂಟ್ಸ್ ಎಲ್ಲರನ್ನೂ ಕರೆದು ಬಿಟ್ಟು ನ್ಯೂಟ್ರಿಷನ್ ಡಯಟಿಷನ್ನ ಕರೆದು ಆಮೇಲೆ ಬಂದು ಒಂದು ಪಿಡಿಯಾಟ್ರಿಷನ್ನ ಕರೆದು ವಾಟ್ ಈಸ್ ದ ಕರೆಕ್ಟ್ ನ್ಯೂಟ್ರಿಷನ್ ಟು ಬಿ ಗಿವನ್ ಫಾರ್ ಚಿಲ್ಡ್ರನ್ ಯಾಕಂದರೆ ಚಿಲ್ಡ್ರನ್ ಆರ್ ದ ಫ್ಯೂಚರ್ ಆಫ್ ದಿಸ್ ಕಂಟ್ರಿ ಅವ್ರನ್ನ ಬಂದು ಈಗಲೇ ಬಂದು ಅವರು ಈ ಥರ ಜಂಕ್ ಫುಡ್ ತಪ್ಪು ನೀವು ಹೆಲ್ತಿಯಾಗಿ ಇರಬೇಕು ಅಂತದು ಒಂದು ಹೆಲ್ತ್ ಡಿಸೀಸ್ ಬರ್ಡನ್ ಆಫ್ ದ ಕಂಟ್ರಿನೇ ಬಂದು ನಾವು ಕಡಿಮೆ ಮಾಡ್ತೀವಿ ಅಲ್ವಾ ಸೊ ನಮ್ಮ ಡಿಸ್ಟ್ರಿಕ್ಟಿಂದ ವಿ ವಾಂಟ್ ಹೆಲ್ತಿ ಚಿಲ್ಡ್ರೆನ್ ಅಂದ ಆ ಹೆಲ್ತ್ ಮೂವ್ಮೆಂಟ್ ಇರಬೇಕು ಆ ಅವೇರ್ನೆಸ್ ಇರಬೇಕು ಅದಕ್ಕೆ ಇವ್ರನ್ನೆಲ್ಲ ಕರೆದು ಬಿಟ್ಟು ನಾವು ಒಂದು ಓಪನ್ ಪ್ರೋಗ್ರಾಮ್ ಇಟ್ಟಿವಿ ಅವ್ರಿಗೆಲ್ಲ ಬಂದು ಅಡ್ವೈಸ್ ಕೊಟ್ವಿ ಸೊ ಸುಮಾರು ಜನ ಬಂದು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡ್ರು ಮಾಡಿದ್ರು ಸೊ ದಿಸ್ ಇಸ್ ಒನ್ ಥಿಂಗ್ ಸೆಕೆಂಡ್ ಥಿಂಗ್ ಬಂದು ಒಂದು ಆಟಿಸಮ್ ಪ್ರಾಜೆಕ್ಟ್ ಅಂತ ಮಾಡಿದೀವಿ ಆಟಿಸಮ್ ಬಗ್ಗೆ ತುಂಬಾ ಜನಕ್ಕೆ ಬಂದು ಐಡಿಯಾನೇ ಇಲ್ಲ ಎಸ್ಪೆಷಲಿ ತುಮಕೂರಲ್ಲಿ ಆಟಿಸಮ್ಗೆ ಟ್ರೀಟ್ಮೆಂಟು ಡಾಕ್ಟರ್ಸು ಎಲ್ಲರೂ ಬೆಂಗ್ಳೂರಲ್ಲೇ ಇದ್ದಾರೆ ಇಲ್ಲಿಂದ ಅಫೆಕ್ಟ್ ಆಗಿರೋ ಎಲ್ಲ ಚಿಲ್ಡ್ರನ್ನು ಬಂದು ಆ್ಯಕ್ಚುಲಿ ಈಗಲೂ ಕೂಡ ಬೆಂಗಳೂರಿಗೆ ಹೋಗಿ ಬರ್ತಾರೆ ಸೊ ಇವ್ರನ್ನ ಎಲ್ಲ ಬಂದು ಒಟ್ಟಿಗೆ ನಾವು ಏನು ಮಾಡಿದ್ದೀವಿ ಗೌರ್ಮೆಂಟ್ ಸ್ಕೂಲ್ಸ್ ಅಪ್ರೋಚ್ ಮಾಡಿ ಈಗ ಪ್ರೈವೇಟ್ ಸ್ಕೂಲ್ಸ್ ಅವ್ರ ಟೀಚರ್ಸ್ಗೆ ಬಂದು ಟ್ರೈನಿಂಗ್ ಕಳಿಸ್ಬೋದು ಬ್ಯಾಂಗ್ಳೂರ್ಗೆ ಅವ್ರು ಪೇ ಮಾಡಿಬಿಟ್ಟು ಕಳಿಸ್ಬೋದು ನಮ್ಮ ಗೌರ್ಮೆಂಟ್ ಸ್ಕೂಲ್ಸ್ಗೆ ಬಂದು ಅದು ಆ ಆಪರ್ಚುನಿಟಿನೇ ಇರಲ್ಲ ಸೊ ನಾವು ಗೌರ್ಮೆಂಟ್ ಸ್ಕೂಲ್ಸ್ನ ಅಪ್ರೋಚ್ ಮಾಡಿ ಅಲ್ಲಿ ಇರೋ ಟೀಚರ್ಸ್ನೆಲ್ಲ ಬಂದು ಕರ್ಕೊಂಡು ಬಂದು ನಾವು ಆಟಿಸಮ್ ಬಗ್ಗೆ ಏನೇನು ಸೈನ್ಸ್ ಅಂಡ್ ಸಿಂಪ್ಟಮ್ಸ್ ಇದೆ ಅಂತ ಸೈಕಾಲಜಿಸ್ಟ್ ಕರೆದು ಡೆವಲಪ್ಮೆಂಟಲ್ ಪಿಡಿಯಾಟ್ರಿಷನ್ ಕರೆದು ಸೈಕೈಟ್ರಿಸ್ಟ್ ಕರೆದು ಇವ್ರನ್ನೆಲ್ಲ ಕರೆದು ಇವ್ರಿಗೆ ಬಂದು ಒಂದು ಅವೇರ್ನೆಸ್ ಟಾಕ್ ಕೊಟ್ಟಿದ್ದೀವಿ ಹೆಂಗೆ ಬಂದು ಎಸ್ ಇಟ್ಸ್ ಡೈರೆಕ್ಟ್ ಇಂಟ್ರಾಕ್ಷನ್ ಬಿಟ್ವೀನ್ ಟೀಚರ್ಸ್ ಅಂಡ್ ಆಸ್ ವೆಲ್ ಎಸ್ ದೀಸ್ ಹೆಲ್ತ್ ಎಕ್ಸ್ಪರ್ಟ್ಸ್ ಸೊ ಏನಾಗುತ್ತೆ ಅವ್ರದ್ದು ಡೌಟ್ಸ್ ನಿಯರ್ ಮಾಡ್ಕೋಬಹುದು ಸೇಮ್ ಹೆಲ್ತ್ ಎಕ್ಸ್ಪರ್ಟ್ಸ್ ನೋಡಿ ನೀವು ಮೀಟ್ ಮಾಡ್ಬೇಕಂದ್ರೆ ಬಹಳ ಕಷ್ಟ ಆಗುತ್ತೆ ಅಪಾಯಿಂಟ್ಮೆಂಟ್ ತಗೊಂಡು ಅವ್ರನ್ನ ಲೈನಲ್ಲಿ ನಿಂತು ಅವ್ರನ್ನ ಹೋಗಿದ್ದೇ ಬಿ ರಿಯಲಿ ಬಿಸಿ ಸೊ ಈ ಥರ ಒಂದು ಪ್ಲಾಟ್ಫಾರ್ಮ್ ಕೊಟ್ಟು ಇವ್ರಿಗೆಲ್ಲ ಬಂದು ಎಜುಕೇಟ್ ಮಾಡಿದ್ದೀವಿ ಆಟಿಸಮ್ ಬಂದು ಹೆಂಗೆ ಪಿಕಪ್ ಮಾಡಬೇಕು ಸಿಂಪ್ಟಮ್ಸ್ನ ಮತ್ತು ಈ ಚಿಲ್ಡ್ರನ್ನ ಹೆಂಗೆ ನೀವು ನೋಡ್ಕೋಬೇಕು ಅಂತ ಅವ್ರಿಗೆ ಕೇರ್ ಗಿವರ್ಸ್ಗೆ ಬಂದು ಹೇಳಿದ್ದೀವಿ ದಿಸ್ ಇಸ್ ಅನ್ ಆನ್ ಗೋಯಿಂಗ್ ಪ್ರಾಜೆಕ್ಟ್ ಇದನ್ನ ಇನ್ನೂ ಡೆವಲಪ್ ಮಾಡಬೇಕು ತುಮಕೂರು ಡಿಸ್ಟ್ರಿಕ್ಟ್ ಅಂತ ಅಂತ ಪ್ಲಾನ್ ಮಾಡಿದ್ದೀವಿ ನಾವು ನಿಜವಾಗ್ಲೂ ಒಳ್ಳೊಳ್ಳೆ ಪ್ರೋಗ್ರಾಮ್ಸ್ ಈಗ ಇನ್ನೊಂದು ಕೊಟ್ಟಿದೀವಿ ಜನವರಿನಲ್ಲಿ ನ್ಯಾಷನಲ್ ಗರ್ಲ್ ಚೈಲ್ಡ್ ಡೇ ಅಂತ ಹೇಳ್ಬಿಟ್ಟು ಸೊ ನಾವೆಲ್ಲ ಒಂದ್ ಟೀಮ್ ವರ್ಕ್ ಮಾಡ್ಕೊಂಡ್ಬಿಟ್ಟು ತುಮಕೂರಿನ ವಿವಿಧ ಶಾಲೆಗಳಲ್ಲೆಲ್ಲ ಹುಡುಗಿರ್ ಶಾಲೆಗಳೆಲ್ಲ ಹೋಗ್ಬಿಟ್ಟು ಅವ್ರಿಗೆ ಗುಡ್ ಟಚ್ ಮತ್ತೆ ಬ್ಯಾಡ್ ಟಚ್ ಅದರ ಬಗ್ಗೆ ತಿಳುವಳಿಕೆ ಮೂಡಿಸಿ ಅದಲ್ದೇನೆ ಅವ್ರಿಗೆ ಕೂಡ ಯಾಕಂದ್ರೆ ಯಾವ ರೀತಿಯಲ್ಲಿ ಆಗ್ಬೋದು ಅಬ್ಯೂಸ್ ಎಲ್ಲ ದೊಡ್ಡೋರ್ಗು ಆಗ್ಬಹುದು ಚಿಕ್ಕವ್ರಿಗೂ ಆಗ್ಬೋದು ಗೊತ್ತಿನವ್ರ ಪರಿಚಯದವರಿಂದ ಆಗ್ಬಹುದು ಸ್ಟ್ರೇಂಜರ್ಸ್ ಇಂದಾನೂ ಆಗ್ಬಹುದು ಸೊ ಅದಕ್ಕೆ ಅವ್ರ ಬಗ್ಗೆ ಅದನ್ನ ಅದ್ರ ಬಗ್ಗೆ ಮಾಹಿತಿ ನೀಡಿದೀವಿ ಈ ಹುಡುಗಿರಿಗೆ ಅದಲ್ದೇನೆ ಅವ್ರಿಗೆ ಮುಟ್ಟಿನ ನೈರ್ಮಲ್ಯತೆ ಬಗ್ಗೆ ಮೇಂಟೈನ್ ಮಾಡಬೇಕು ಅದೆಲ್ಲ ಸರಿಯಾಗಿ ಅವ್ರಿಗೆ ಸುಮಾರು ನಾಲ್ಕೈದು ಸ್ಕೂಲ್ ಗಳಿಗೆ ನಾವು ವಿಸಿಟ್ ಮಾಡಿ ಒಂದೆರಡು ಕಡೆ ಸ್ಕಿಟ್ ಎಲ್ಲ ಮಾಡಿ ಅವ್ರಿಗೆ ಅದ್ರ ಬಗ್ಗೆ ತಿಳುವಳಿಕೆ ಮಾಡಿ ಒಟ್ಟಿನಲ್ಲಿ ಯಾವುದೇ ಒಬ್ಬ ಸ್ಟೂಡೆಂಟ್ಸ್ ಆಗ್ಲಿ ಆ ಒಂದು ಮೆಸೇಜ್ ಅವ್ರಿಗೆ ತಲೆಗೆ ಕೂತ್ಕೋಬೇಕು ಆ ಒಂದು ಮಟ್ಟದವರೆಗೂ ನೀವು ಟ್ರೈ ಮಾಡಿದೀರ ನಿಜವಾಗ್ಲೂ ಖುಷಿ ಆಯ್ತು ಮೇಡಮ್ ಈ ಒಂದು ಪ್ರೋಗ್ರಾಮ್ ಈಗ ಕೊನೆಯದಾಗಿ ಏನಪ್ಪಾ ಅಂದ್ರೆ ಈ ಒಂದು ಈಗ ಹಲವಾರು ಹೇಳಿದ್ರಿ ಈಗ ಏನಪ್ಪ ಮೆಚೂರ್ ಕಪ್ಪು ಮತ್ತು ಆಮೇಲೆ ಪ್ರೀ ಮೆಚ್ಯೂರ್ ಕಪ್ಪು ಮತ್ತು ಆಮೇಲೆ ಇದು ಇನ್ನೊಂದು ಸರ್ವಿಕ್ಸ್ ಕ್ಯಾನ್ಸರ್ ಬಗ್ಗೆ ಇರ್ಬೋದು ಮತ್ತು ಹಾಗೆ ಮ್ಯಾಮೋಗ್ರಫಿ ಬಗ್ಗೆ ಇರ್ಬೋದು ಹಲವಾರು ವಿಷಯಗಳನ್ನ ತಿಳಿಸಿದ್ರಿ ಈಗ ಕೊನೆಯದಾಗಿ ಗಿರಿಜಾ ಮೇಡಮ್ ನೀವು ನಮ್ಮ ವೀಕ್ಷಕರಿಗೆ ಈ ಸೇಫ್ಟಿ ಮೆಷರ್ಸ್ ಅಂದರೆ ಇದ್ಯಾವುದು ಬರ್ದ ಹಾಗೆ ನಿಮ್ಮ ಆರೋಗ್ಯನ ನೀವು ಚೆನ್ನಾಗಿ ನೋಡ್ಕೋಬೇಕು ಅಂತ ನಮ್ಮ ವೀಕ್ಷಕರಿಗೆ ಮೆಸೇಜ್ ಕೊಡೋದಾದರೆ ಏನು ಹೇಳ್ತಾರೆ ನಾನೇನು ಹೇಳಿ ಬಯಸ್ತೀನಿ ಅಂದರೆ ಮಹಿಳೆಯರನ್ನ ಒಂದು ದೇವತೆ ಸ್ಥಾನಕ್ಕೆ ಹೋಲಿಸ್ಬಿಡ್ತಾರೆ ತಾಯಿ ಅಂದರೆ ದೇವರು ಪ್ರತಿಯೊಂದು ಮಹಿಳೆಗೂ ದುರ್ಗಾ ಸೀತೆ ಆಮೇಲೆ ದೇವಿ ಪಾರ್ವತಿ ಅಂತೆಲ್ಲ ಹೋಲಿಸ್ತಾರೆ ಎಲ್ಲ ನಡೆಯುತ್ತೆ ಆವಾಗ ಹಂಗೆ ಹೋಲಿಸಿದಾಗ ಏನಂತಂದರೆ ತ್ಯಾಗಮಯಿ ಆಗಿರಬೇಕು ಎಲ್ಲರನ್ನ ನೋಡ್ಕೋಬೇಕು ಅದನ್ನು ನಮ್ಮ ತಲೆ ಮೇಲೆ ನಾವು ಹೊತ್ಕೊತೀವಿ ಸೊ ಒಂದು ಕುಟುಂಬದಲ್ಲಿ ನೀವು ನೋಡಿದ್ದೀರಾ ಒಂದು ಮಹಿಳೆ ಈ ಒಂದು ಹೆಣ್ಣು ಒಂದು ತಾಯಿನೋ ಅಕ್ಕನೋ ಯಾರಾದರೂ ಹುಷ ಹೆಂಡ್ತಿನೋ ಹುಷಾರು ತಪ್ಪಿದ್ರೆ ಇಡೀ ಕುಟುಂಬನೇ ಮಲಗ್ದಂಗೆ ಅಲ್ವಾ ಸೊ ನಾವು ಯಾರಿಗಾದ್ರೂ ಕುಟುಂಬದಲ್ಲಿ ಹುಷಾರಿಲ್ಲ ಅಂದರೆ ಅವರಿಗೆಲ್ಲ ಕರ್ಕೊಂಡೋಗಿ ನಾವೇ ತೋರಿಸ್ತೀವಿ ಅವ್ರ ಆರೈಕೆ ಎಲ್ಲ ನಾವೇ ಮಾಡ್ತೀವಿ ಕಷಾಯ ಹಿಡ್ಕೊಂಡು ಟ್ಯಾಬ್ಲೆಟ್ಸ್ ಇಟ್ಕೊಂಡು ಸಿರಪ್ ಇಡ್ಕೊಂಡು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದೆಲ್ಲ ಮಾಡೋದು ನಾವು ಹೆಣ್ಮಕ್ಳನ್ನೇ ಆದರೆ ನಮ್ಮ ಆರೋಗ್ಯ ವಿಚಾರ ಬಂದಾಗ ಮಾತ್ರ ನಾವು ಅದನ್ನ ಯಾವಾಗಲೂ ಲಾಸ್ಟ್ ಆಗಿ ಇಡೋದು ನಾಳೆ ನೋಡೋಣ ಅದನ್ನ ಮಾಡೋಣ ನಾನು ಏನು ಹೇಳೋದು ಅಂತಂದ್ರೆ ವೆಸ್ಟರ್ನ್ ಕಂಟ್ರೀಸಲ್ಲೆಲ್ಲ ಇಯರ್ಲಿ ಚೆಕ್ಅಪ್ ಅಂತ ಏಯ್ಟೀನ್ ಇಯರ್ಸಿಂದನೇ ಸ್ಟಾರ್ಟ್ ಆಗುತ್ತೆ ಆದರೆ ಭಾರತ ದೇಶದಲ್ಲಿ ಆ ತರ ಇಲ್ಲ ನಾವೇನೇ ಹೋಗಿ ಡಾಕ್ಟರ್ನ ಕಾಣಬೇಕು ಒಂದು ನಿಮ್ಮ ಮನಸ್ಸಿಂದ ತಪ್ಪು ಕಲ್ಪನೆ ತೆಗೆದು ಬಿಡಿ ಡಾಕ್ಟರ್ ಹತ್ರ ಹೋದ್ರೆ ನನಗೆ ಏನೋ ಹೇಳ್ಬಿಡ್ತಾರೆ ಸೊ ಅದರಿಂದ ನನಗೆಲ್ಲ ತೊಂದರೆಗಳು ಸ್ಟಾರ್ಟ್ ಏನೋ ಏನೇನು ಟೆಸ್ಟ್ಗಳು ಆಗಿಬಿಡ್ತವೆ ಅಂತ ಅದು ಮಾತ್ರ ಆ ಥರ ಆಗಕ್ಕೆ ಸಾಧ್ಯ ಇಲ್ಲ ಏನಾರ ನಿಜವಾಗ್ಲೂ ತೊಂದರೆ ಇದ್ರೆ ಅಷ್ಟೇ ಡಾಕ್ಟರ್ಸ್ ಹೇಳೋದು ಅದಕ್ಕಾಗಿ ತರ್ಟಿ ಫೈವ್ ಇಯರ್ಸ್ ಮೇಲ್ಪಟ್ಟ ಮೇಲೆ ನೀವು ಪ್ರತಿ ಎರಡು ವರ್ಷಕ್ಕೆ ಒಂದು ಸರಿ ತೋರಿಸ್ಬೇಕು ಡಾಕ್ಟರ್ಸ್ ಹತ್ರ ಟೋಟಲ್ ಹೆಲ್ತ್ ಚೆಕಪ್ ಆಗಬೇಕು ನಿಮ್ಮ ಮ್ಯಾಮೋಗ್ರಾಫಿ ಬ್ರೆಸ್ಟ್ ಎಕ್ಸಾಮಿನೇಷನ್ನು ನಿಮ್ಮ ಕೆಳಗಡೆ ಪಿ ವಿ ಎಕ್ಸಾಮಿನೇಷನ್ ಪ್ಲಸ್ ಪ್ಯಾಪ್ಸ್ಮಿಯರ್ ಆಗಿ ನಿಮ್ಗೆ ಎಕ್ಸ್ಟ್ರಾ ಟೆಸ್ಟ್ ಬೇಕಿದ್ರೆ ಅವ್ರು ಮಾಡಿಸ್ತಾರೆ ಫಾರ್ಟಿ ಪ್ಲಸ್ ಆದಮೇಲೆ ಇಟ್ ಈಸ್ ಬೆಟರ್ ಟು ಹ್ಯಾವ್ ಇಯರ್ಲಿ ಚೆಕಪ್ ಅಂತ ಹೇಳೋದು ಇದರಿಂದ ಏನಾಗುತ್ತೆ ಏನೋ ಸಣ್ಣ ಮಟ್ಟದಲ್ಲೇನೆ ಒಂದು ಬೀಜದ ಮಟ್ಟದಲ್ಲೇನೆ ಯಾವ್ದಾದ್ರು ದೊಡ್ಡ ಕಾಯಿಲೆನ ನಾವು ನಿಪ್ ಆಫ್ ಮಾಡ್ಬೋದು ಕಟ್ ಮಾಡಿ ಹಾಕ್ಬೋದು ದೊಡ್ಡದಾಗ್ ಮರವಾಗಿ ನೀವು ಬೆಳೆಯೋದು ಬೆಳೆಯಕ್ಕೆ ಬಿಡಬಾರ್ದು ಅಂತ ನಾವು ಹೇಳೋದು ಸೊ ನಿಮ್ಮ ಆರೋಗ್ಯದ ಕಾಳಜಿಯನ್ನು ನೀವೇ ವಹಿಸ್ಕೋಬೇಕಾಗುತ್ತೆ ಎಷ್ಟಿಗೊಂದು ಈಗ ಡಾಕ್ಟರ್ಸ್ ಅವೈಲೇಬಲ್ ಇದ್ದಾರೆ ಟೆಕ್ನಾಲಜಿ ಮುಂದೆ ಬರೆದಿದೆ ಸೊ ಪ್ರತಿಯೊಂದರಲ್ಲೂ ನೀವು ನಿಮ್ಮನ್ನು ಬದಿಗಿಡಬೇಡಿ ಫಸ್ಟ್ ಪ್ರಯಾರಿಟಿಯಾಗಿ ನಿಮ್ಮನ್ನೇ ನೀವು ನೋಡ್ಕೋಬೇಕು ಅಂತ ನಮ್ಮ ಮಹಿಳೆಯ ವೀಕ್ಷಕರಲ್ಲಿ ಹೇಳ್ತೀನಿ ಇನ್ನೊಂದೇನಂತಂದರೆ ಈಗ ಯಾವುದೇ ಬರ್ತ್ಡೇ ಆಗಲಿ ಆ್ಯನಿವರ್ಸರಿ ಆಗಲಿ ಈಗ ವುಮೆನ್ಸ್ ಡೇ ಆಗಲಿ ಮದರ್ಸ್ ಡೇ ಆಗಲಿ ನಿಮ್ಮ ತಾಯಂದರಿಗೆ ನಿಮ್ಮ ಅಕ್ಕ ತಂಗದಿಯರಿಗೆ ಹೆಂಡತಿಯರಿಗೆ ನೀವು ಒಂದು ಸೀರೆ ಒಡವೆ ಅದನ್ನು ನೀವು ಗಿಫ್ಟ್ ಕೊಡೋ ಬದಲು ಒಂದು ಟೋಟಲ್ ಹೆಲ್ತ್ ಚೆಕಪ್ನ ಗಿಫ್ಟ್ ಕೊಡಿ ಅಂತ ನಾನು ಹೇಳಿ ಬಯಸ್ತೀನಿ ವಾವ್ ನಿಜವಾಗ್ಲು ಒಳ್ಳೆ ಮೆಸೇಜ್ ಅನ್ನ ಕೊಟ್ರಿ ಮೇಡಮ್ ಯಾಕಂದ್ರೆ ಮುಖ್ಯವಾಗಿ ಯಾವುದೇ ಒಂದು ಸಾಧನೆ ಮಾಡೋಕೆ ಆಗಿರ್ಬೋದು ಮತ್ತೆ ವೆಲ್ತ್ ವೆಲ್ತಿ ಲೈಫ್ ಲೀಡ್ ಮಾಡಬೇಕಂದ್ರೆ ಮುಖ್ಯವಾಗಿ ಬೇಕಾಗಿರೋದು ಹೆಲ್ತ್ ಆರೋಗ್ಯ ಇದ್ರೇನೆ ಭಾಗ್ಯ ಅನ್ನುವಂಥ ರೀತಿಯಲ್ಲಿ ಒಳ್ಳೆ ಮೆಸೇಜ್ ಅನ್ನ ಕೊಟ್ರಿ ಥ್ಯಾಂಕ್ ಯು ಮೇಡಮ್ ಆ ಮೇಡಮ್ ನಳಿನ ಮೇಡಮ್ ನೀವು ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಮೆಸೇಜ್ ಕೊಡೋದಾದ್ರೆ ಈ ಒಂದು ಸೇಫ್ಟಿ ಮೆಜರ್ಸ್ ಬಗ್ಗೆ ಏನು ಹೇಳ್ತೀರಾ ಕ್ಯಾನ್ಸರ್ ಆಗಲಿ ಸರಿ ಏನೇ ಪ್ರಾಬ್ಲಮ್ ಆಗಲಿ ಸರಿ ನೀವು ಏನು ಮಾಡಬೇಕು ಅದನ್ನು ಪ್ರಿವೆನ್ಷನ್ಗಂತ ಕೇಳಿದ್ರೆ ಫಸ್ಟ್ ಥಿಂಗ್ ಯು ಹ್ಯಾವ್ ಟು ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಕರೆಕ್ಟಾಗಿ ಊಟ ಮಾಡಬೇಕು ಟೈಮ್ಗೆ ಊಟ ಮಾಡಬೇಕು ಬ್ಯಾಲೆನ್ಸ್ಡ್ ಡಯಟ್ ಇರಬೇಕು ಕರೆಕ್ಟ್ ಅಮೌಂಟ್ ಆಫ್ ವಾಟರ್ ಆ್ಯಂಡ್ ಫ್ರೂಟ್ಸ್ ವೆಜಿಟೇಬಲ್ಸ್ ಕಾರ್ಬೋಹೈಡ್ರೇಟ್ಸ್ ಪ್ರೋಟೀನ್ಸ್ ಇದೆಲ್ಲ ಬಂದು ಕರೆಕ್ಟಾಗಿ ಬ್ಯಾಲೆನ್ಸ್ಡ್ ಡಯಟ್ ಭಾಳ ಮುಖ್ಯ ಆಚೆ ನೀವು ಊಟ ಮಾಡೋದು ಜಂಕ್ ಫುಡ್ನ ಬಂದು ಕಮ್ಮಿ ಮಾಡಿಸ್ಕೋಬೇಕು ಎರಡನೇದು ಬಂದು ಎಕ್ಸಸೈಸ್ ಮಾಡಬೇಕು ದಿನ ಬಂದು ಅಟ್ಲೀಸ್ಟ್ ಒಂದು ಹಾಫ್ ಆನ್ ಅವರ್ ಟು ಫಾರ್ಟಿ ಫೈವ್ ಮಿನಿಟ್ಸ್ ಮಿನಿಮಮ್ ಏನೂ ಆಗಲ್ಲ ಅಂದರೆ ಅಟ್ಲೀಸ್ಟ್ ವಾಕಿಂಗ್ ಮಾಡಬೇಕು ಎಲ್ಲ ಏಜಸಲ್ಲಿನೂ ಎಕ್ಸಸೈಸ್ ಮಾಡಿದರೆ ಮೈಂಡ್ ಹೆಲ್ತಿಯಾಗಿರುತ್ತೆ ಮೈಂಡ್ ಹೆಲ್ತಿಯಾಗಿದ್ದರೆ ಆಟೋಮ್ಯಾಟಿಕ್ಲಿ ಬಾಡಿ ಹೆಲ್ತಿಯಾಗಿರುತ್ತೆ ಅದು ಒಂದು ಮೂರನೇದು ಚೆನ್ನಾಗಿ ನಿದ್ದೆ ಮಾಡಬೇಕು ಈಗ ಚೆನ್ನಾಗಿ ಇದು ಏನಿದು ಡಾಕ್ಟರ್ ಬಂದು ಬರೀ ಊಟ ಮಾಡು ನಿದ್ದೆ ಮಾಡು ಎಂತ ಹೇಳ್ತಿದ್ದಾರೆ ಅಂತೆಲ್ಲ ದೀಸ್ ಆರ್ ವೆರಿ ವೆರಿ ಬೇಸಿಕ್ ಥಿಂಗ್ಸ್ ಬಟ್ ಇದರಲ್ಲಿ ನೀವು ಬಂದು ಕ ಏನಾದರೂ ಹೆಚ್ಚು ಕಮ್ಮಿ ಆದ್ರೇ ನಿಮ್ಮ ಬಾಡಿಗೆ ಬಂದು ಅದು ಸ್ಟ್ರೆಸ್ ಆಗುತ್ತೆ ಸ್ಟ್ರೆಸ್ ಬಂದು ಆ ಸೆಲ್ಸ್ನ ಅಫೆಕ್ಟ್ ಆಗುತ್ತೆ ಅದು ಬೇರೆ ಥರ ಕ್ಯಾನ್ಸರ್ ಥರ ಇಲ್ಲ ಬೇರೆನ ಅನ್ಹೆಲ್ತಿ ಹೆಲ್ತ್ಗೆ ಬಂದು ಹೋಗೋದು ಸೊ ಬೇಸಿಕ್ಲಿ ಯೋರ್ ಫುಡ್ ಯೋರ್ ಡಯಟ್ ಯೋರ್ ಸ್ಲೀಪ್ ಯೋರ್ ಎಕ್ಸಸೈಸ್ ಇದು ಬಂದು ಕರೆಕ್ಟಾಗಿ ನೀವು ಫಾಲೋ ಮಾಡಿದ್ರೆ ನಿಮಗೆ ಏನು ಪ್ರಾಬ್ಲಮ್ಸ್ ಬರೋಲ್ಲ ಇಟ್ಸ್ ವೆರಿ ಸಿಂಪಲ್ ಬಟ್ ಇದನ್ನು ಭಾಳ ಜನ ಫಾಲೋ ಮಾಡಲ್ಲ ಮಾಡಿ ಅಂತ ಥ್ಯಾಂಕ್ ಯು ಮೇಡಮ್ ನಿಜವಾಗ್ಲೂ ಇಬ್ಬರೂ ಸಹ ಒಳ್ಳೆ ಮೆಸೇಜನ್ನು ಕೊಟ್ಟರೆ ನಿಜವಾಗ್ಲೂ ಮತ್ತು ಇನ್ನೊಂದು ಹಾಗೆ ಈ ಒಂದು ಹೊಸದಾಗಿ ತಿಳ್ಕೊಂಡಿದ್ರೆ ಅಂದರೆ ಪ್ರೋಗ್ರಾಮ್ಸ್ ಪ್ರತಿ ವರ್ಷ ಕೂಡ ಒಳ್ಳೊಳ್ಳೆ ಪ್ರೋಗ್ರಾಮ್ಸ್ ಸಹ ಮಾಡ್ತಾ ಇದ್ರ ಮತ್ತು ಹಾಗೆ ಮುಖ್ಯವಾಗಿ ಫ್ರೀ ಮ್ಯಾಮೋಗ್ರಫಿ ಆಲ್ ಓವರ್ ಏನಿಲ್ಲ ಅಂದ್ರೆ ಒಂದು ಟ್ವೆಂಟಿ ಮಿನಿಮಮ್ ಒಂದು ಟ್ವೆಂಟಿ ತೌಸಂಡ್ ಅವ್ರಿಗೂ ಮಿನಿಮಮ್ ಖರ್ಚು ಹಾಗೆ ಆಗುತ್ತೆ ಅಂತಹ ಒಂದು ಮ್ಯಾಮೋಗ್ರಫಿ ಒಂದು ಇದು ಫ್ರೀ ಆಗಿ ನೀವು ಟೆಸ್ಟ್ ಮಾಡ್ತಿರುವಂತ ನಮ್ಮ ನಾಗರಿಕರಿಗೆ ತುಮಕೂರಿನ ಎಲ್ಲಾ ನಾಗರಿಕರಿಗೂ ಒಂದು ಖುಷಿಯಾದ ವಿಚಾರನೆ ಮತ್ತೆ ಹಾಗೆ ಆ ಇನ್ನೊಂದು ಮಾರ್ಚ್ ಟೆಂತ್ ಮತ್ತೆ ಹನ್ನೊಂದು ಏನೋ ಎಕ್ಸಿಬಿಷನ್ ಸಹ ಮಾಡ್ತಾ ಇದೀರಾ ಒಂದು ಎಲ್ಲರಿಗೂ ಪಬ್ಲಿಕ್ ಓಪನ್ ಪ್ಲಾಟ್ಫಾರ್ಮ್ ಒಂದು ರೀತಿಯಲ್ಲಿ ಐ ಎಮ್ ಅಲ್ಲಿ ಹಾ ಹಾ ಐ ಎಂ ಎ ಹಾಲಲ್ಲಿ ಓಕೆ ಥ್ಯಾಂಕ್ ಯು ಮೇಡಮ್ ನಿಜವಾಗ್ಲೂ ಒಳ್ಳೊಳ್ಳೆ ಮ್ಯಾ ವಿಷಗಳನ್ನ ತಿಳಿಸಿದ್ರೆ ಇವತ್ತು ಎಲ್ಲರಿಗೂ ಸಹ ಅದು ಬೇರೆ ಇನ್ನೊಂದು ಏನಂದ್ರೆ ಇವತ್ತು ವುಮೆನ್ ಎಂಪವರ್ಮೆಂಟ್ ಡೇ ಅಂತಾನೆ ಹೇಳ್ಬೋದು ಎಲ್ಲಾ ಕಡೆ ಎಲ್ಲ ಒಂದು ರೀತಿಯಲ್ಲಿ ಎಲ್ಲಾ ಒಂದೊಂದು ಅವ್ರು ಇರ್ಬೋದು ಎಲ್ಲ ಒಂದು ಕಡೆ ಗುಂಪಲ್ಲಿ ಸೇರ್ಬಿಟ್ಟಿದ್ದಾರೆ ಇವತ್ತು ಮತ್ತೆ ಹಾಗೆ ಇಡೀ ತುಮಕೂರು ಕಲರ್ಫುಲ್ ಆಗಿದೆ ಈ ಒಂದು ಕಲರ್ಫುಲ್ ತುಮಕೂರಿಗೆ ಒಳ್ಳೆ ಕಲರ್ಫುಲ್ ಮೆಸೇಜ್ ಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಓಕೆ ನೋಡಿದ್ರಲ್ಲ ವೀಕ್ಷಕರೇ ನಿಜವಾಗ್ಲೂ ಹಲ್ವಾ ತುಂಬಾ ಖುಷಿ ಆಗುತ್ತೆ ಈ ಒಂದು ವಿಚಾರಗಳನ್ನ ತಿಳ್ಕೊಬೇಕಂದ್ರೆ ಯಾಕಪ್ಪ ಅಂದರೆ ಮುಖ್ಯವಾಗಿ ಆ ಮನುಷ್ಯ ಜೀವನಕ್ಕೆ ಬೇಕಾಗಿರೋದು ಆರೋಗ್ಯ ಆರೋಗ್ಯ ಇದರನೇ ಭಾಗ್ಯ ಓಕೆ ಇದನ್ನು ನೀವು ತಲೆಯಲ್ಲಿ ಸಂಪೂರ್ಣವಾಗಿ ಇಟ್ಕೊಂಡು ಏನೆಲ್ಲ ಹೇಳಿದರೆ ಮತ್ತೆ ಹಾಗೆ ಮ್ಯಾಮೋಗ್ರಫಿ ನಿಜವಾಗ್ಲೂ ಉಚಿತವಾಗಿ ಸಿಗ್ತಾ ಇದೆ ಅಂದರೆ ನೀವೆಲ್ಲದರೂ ಸಹ ಆ ಒಂದು ಬ ಅಂದರೆ ಉಪಯೋಗನ ನೀವೆಲ್ಲರೂ ಸಹ ಪಡ್ಕೊಳ್ಳೇಬೇಕು ಅಂತ ಹೇಳ್ತಾ ನೋಡ್ತಾ ಇರಿ ಪ್ರಗತಿ ಟಿವಿ ಇದು ನಿಮ್ಮಿಂದ ನಿಮಗಾಗಿ ನಾನು ಕಿರಣ್ ಕಾರ್ತಿಕ್ ತಾಜಾ ಸುದ್ದಿಗಳಿಗಾಗಿ ಪ್ರಗತಿ ಟಿವಿ ಡಿಜಿಟಲ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಪ್ರಗತಿ ಟಿವಿ ನಿಮ್ಮಿಂದ ನಿಮಗಾಗಿ